ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕುಂದಾಪುರ ಎಸ್ ವೀಕ್ಷಕರ ಇವತ್ತು ನಮ್ಮ ನಡುವೆ ಇಬ್ಬರು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ ಬಹಳ ಸಲ ಶಿಕ್ಷಣದ ಕ್ಷೇತ್ರದಲ್ಲಿ ಬಂದಾಗ ಹೆತ್ತವರು ತಮ್ಮ ಮಕ್ಕಳು ಯು ಪಿ ಎಸ್ ಸಿ ಪಾಸ್ ಆಗ್ಬೇಕು ಅನ್ನುವಂತಹ ದೊಡ್ಡ ಕನಸನ್ನು ಕಂಡಿರ್ತಾರೆ ಬಹಳ ಜನ ವಿದ್ಯಾರ್ಥಿಗಳಲ್ಲಿ ಅಂತಹದ್ದೊಂದು ಕನಸಿರ್ತದೆ ಅಂತಹ ಕನಸನ್ನ ಸಾಕಾರ ಮಾಡಿಕೊಂಡಿರ್ತಕ್ಕಂಥ ಇಬ್ರು ವಿಶೇಷ ಪ್ರತಿಭೆಗಳು ನಮ್ಮ ಜೊತೆ ಇರೋದು ಅವ್ರ ಜೊತೆ ಮಾತನಾಡೋಣ ಅವರ ಸಾಧನೆಯ ಹಾದಿಯನ್ನು ತಿಳ್ಕೊಳ್ಳೋಣ ಅವರ ಸಾಧನೆಯ ಹಾದಿ ನಿಮಗೆ ಕೂಡ ಪ್ರೇರೇಪಣೆಯನ್ನು ತುಂಬಿ ಅನ್ನುವಂಥದ್ದು ನಮ್ಮ ಆಶಯ ಮನೆಯವರನ್ನ ವೆಲ್ಕಮ್ ಮಾಡೋಣ ನಮ್ಮ ಜೊತೆ ಈಗ ರಂಜನ್ ರಾಜ್ಗೋಪಾಲ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಎಸ್ ಜೊತೆಗೆ ಡಾಕ್ಟರ್ ನವೀನ್ ಭಟ್ವಾಯಿ ಅವರಿದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಬಹಳ ವಿಶೇಷವಾಗಿ ಇಬ್ರು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಮಾತನಾಡೋಣ ಅವರ ಬದುಕಿನ ಪ್ರತಿ ಹಾದಿ ಕೂಡ ನಿಮಗೆ ಪ್ರೇರಣೆಯನ್ನು ತುಂಬಲಿ ಅನ್ನುವಂಥದ್ದು ನಮ್ಮ ಆಶಯ ಎಸ್ ನವೀನ್ ಭಟ್ ಸರ್ ಬಹುತೇಕ ಈ ಸಂದರ್ಭಗಳಲ್ಲಿ ಯು ಪಿ ಸಿಯಲ್ಲಿ ಏನು ತರ್ಟಿ ಸೆವೆಂತ್ ರ್ಯಾಂಕ್ ತಗೊಳ್ಳೋದು ಅಂತಂದ್ರೆ ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಈ ಸಾಧನೆಗೆ ಮೊದಲನೇ ಪ್ರಶ್ನೆ ನಿಮಗೆ ಯಾರು ಸ್ಫೂರ್ತಿ ಏನು ಸ್ಫೂರ್ತಿ ಈ ಸಾಧನೆಗೆ ಅಂತ ಇದಕ್ಕೆ ಮಲ್ಟಿಪಲ್ ಸ್ಫೂರ್ತಿಗಳು ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ನಮ್ಮ ಫಾದರ್ ಹೀ ಇಸ್ ಅ ಗೌರ್ಮೆಂಟ್ ಸರ್ವೆಂಟ್ ಸಿವಿಲ್ ಇಂಜಿನಿಯರ್ ಎ ಡಬ್ಬ ಆಗಿ ಬಂಟ್ವಾಳದಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ನನಗೆ ಸ್ಟಾರ್ಟಿಂಗಿನಾನು ಗೌರ್ಮೆಂಟ್ಸ್ ಫಂಕ್ಷನ್ಸ್ ಪ್ಲಸ್ ಅವರ ಇಂಟ್ರಾಕ್ಷನ್ ವಿತ್ ಡಿ ಸಿ ಅದೆಲ್ಲ ನಂಗೆ ಗೊತ್ತಾಗ್ತಿದ್ದಂಗೆ ಐ ವಾಸ್ ಕ್ಯೂರಿಯಸ್ ಅಬೌಟ್ ವರ್ಕ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವ್ರ ಬಗ್ಗೆ ಆ ವರ್ಕಿನ ಬಗ್ಗೆ ನನಗೆ ಇಂಟ್ರೆಸ್ಟ್ ಇತ್ತು ಆಮೇಲೆ ದೆನ್ ಎಮ್ ಬಿ ಬಿ ಎಸ್ಸಿಗೆ ಬಂದೆ ಎಮ್ ಬಿ ಬಿ ಎಸ್ ಅಲ್ಲಿ ನಾನು ಇಲ್ಲಿ ಬಿ ಎಮ್ ಸಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಬೇಕಾದ್ರೆ ಸೀಯಿಂಗ್ ಅವರು ಪೇಷೆಂಟ್ಗಳ ಪಾ ಅದು ಕಟ್ಟುಪಾಡು ನೋಡಿಕೊಂಡು ನಾನೇನಾದರೂ ಚೇಂಜ್ ಮಾಡಬೇಕು ಸ್ವಲ್ಪ ಏನಾದರೂ ಇನ್ನೂ ಡಾಕ್ಟ್ರಾಗಿ ಒಂದು ಲೆವೆಲಿಗೆ ಸೇವೆ ಮಾಡ್ಬೋದು ಬಟ್ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಬೇಕು ಅಂತ ಸಿವಿಲ್ ಇಸ್ ಗುಡ್ ಆಪ್ಷನ್ ಅಂತ ಅದಕ್ಕೆ ಅಲ್ಲಿಂದ ಎಸ್ ಡಾಕ್ಟರ್ ಈ ಪ್ರೊಫೆಷನ್ಗೆಲ್ಲೊಂದು ಕಡೆ ಆರೋಗ್ಯ ಕ್ಷೇತ್ರದಿಂದ ಸಾಮಾಜಿಕ ಬದಲಾವಣೆಗೆ ಸ್ಫೂರ್ತಿ ತಗೊಂಡ್ರಿ ಅಂತ ಅನ್ಸುತ್ತೆ ರಂಜನ್ ಶೆಣೈ ಸರ್ ಬಹುಶಃ ನಿಮ್ಮ ವಿಷಯದಲ್ಲಿ ಎರಡು ಬಾರಿ ಒಮ್ಮೆಲೆ ಸಾಧಕರಿಗೆ ಯಾವಾಗ್ಲೂ ಕೂಡ ತಮ್ಮ ಸಾಧನೆಯಲ್ಲಿ ತೃಪ್ತಿ ಇರೋದಿಲ್ಲ ಮತ್ತಷ್ಟು ಸಾಧಿಸಬೇಕು ಅನ್ನುವಂತಹ ಛಲ ಇರುತ್ತೆ ಅಂತ ಅದಕ್ಕೆ ನೀವೊಂದು ಸಾದೃಶ್ಯ ಉದಾಹರಣೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಈ ಹಾದಿಗೆ ಹೇಗೆ ಬಂದ್ರಿ ನೀವು ಅಂತ ಸಿವಿಲ್ ಸರ್ವಿಸಿಗೆ ನನಗೆ ಇದು ಐ ಡಿಟ್ ನೋ ಮಚ್ ಅಬೌಟ್ ದಿಸ್ ಬಿಫೋರ್ ಸೊ ನಾನು ಕಾನ್ ಐ ಐ ಟಿ ಕಾನ್ಪುರಲ್ಲಿ ಓದಿದ್ದು ಸೊ ಅಲ್ಲಿ ಹೋಗುವಾಗ ನನಗೆ ಗೊತ್ತಾಯಿತು ಸಿವಿಲ್ ಸರ್ವಿಸ್ ವಿಷಯ ಬಿಕಾಸ್ ನಾರ್ತ್ ಇಂಡಿಯಾದಲ್ಲಿ ತುಂಬ ಜನರು ಸಿವಿಲ್ ಸರ್ವಿಸ್ಗೆ ಬರೀತಾರೆ ಎಕ್ಸಾಮಲ್ ಸೊ ದೇರ್ ನನಗೆ ಸಿವಿಲ್ ಸರ್ವಿಸ್ ವಿಷಯ ಅವೇರ್ನೆಸ್ ಬಂತಿತ್ತು ದೆನ್ ಐ ಆಲ್ಸೋ ಮ್ಯಾನೇಜ್ ಟು ಮೀಟ್ ಅ ಫ್ಯೂ ಆಫ್ ಫ್ಯೂ ಐ ಎ ಎಸ್ ಆಫೀಸರ್ಸ್ ಹೂವರ್ ಫ್ರಮ್ ಮೈ ಕಾಲೇಜ್ ಓಕೆ ಸೊ ದ್ಯಾಟ್ ವೈ ಐ ರಿಯಲೈಸ್ ದಟ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ಬ್ರಿಂಗ್ ಅಬೌಟ್ ಅ ಪಾಸಿಟಿವ್ ಚೇಂಜ್ ಇನ್ ಸೊಸೈಟಿ ಸೊ ದಟ್ಸ್ ಹೌ ಐ ಡಿಸೈಡ್ ಟು ಟೇಕ್ ಅಪ್ ಸಿವಿಲ್ ಸರ್ವಿಸ್ ಕೆರಿಯರ್ ಓಕೆ ಸೊ ಈಗ ಸಾಮಾನ್ಯವಾಗಿ ಈ ಥರದ ವಿಚಾರದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ ಅನ್ನುವಂಥ ಇಂಡಿಯಾದವರ ಕಡೆ ಯೋಚನೆ ಮಾಡೋದಾದ್ರೆ ಇಲ್ಲಿ ಅವರಿಗೆ ಬಹಳ ಕಡಿಮೆ ಅದರ ಬಗ್ಗೆ ಮಾಹಿತಿ ಸೊ ಕಾರಣ ಮಾಹಿತಿರಬಹುದು ಇದಕ್ಕೆ ಅಂತ ಇಟ್ ಇಟ್ ಮೆ ನಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ಟ್ರೂ ದರ್ ಲೆಸ್ ನಂಬರ್ ಆಫ್ ಪೀಪಲ್ ಫ್ರಮ್ ಸೌತ್ ಬಿಕಾಸ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಫ್ರಮ್ ತಮಿಳ್ನಾಡು ಕೇರಳದಿಂದ ಆಂಧ್ರ ಪ್ರದೇಶದಿಂದ ಈವನ್ ಕರ್ನಾಟಕದಿಂದ ತುಂಬಾ ಜನರು ಹೋಗ್ತಾರೆ ಆದರೆ ಈ ಸ ಈ ಸೈಡಿಂದ ಸೌತ್ ಕೆನರಾದಿಂದ ಕಮ್ಮಿ ಜನರಿದ್ದಾರೆ ಐ ಥಿಂಕ್ ದಟ್ ಇಸ್ ಬಿಕಾಸ್ ಆಫ್ ಟೂ ರೀಸನ್ಸ್ ಒಂದು ದರ್ ಇಸ್ ನೋ ಅವೇರ್ನೆಸ್ ದಟ್ ಸಿವಿಲ್ ಸರ್ವಿಸ್ ಎಸ್ ಅ ಕರಿಯರ್ ಸೆಕೆಂಡ್ ಥಿಂಗ್ ಇಸ್ ದರ್ ಇಸ್ ನೋ ಗೈಡೆನ್ಸ್ ಸೊ ದೀಸ್ ಆರ್ ದ ಟು ಮೇನ್ ರೀಸನ್ಸ್ ವೈ ಲೆಸ್ ನಂಬರ್ ಆಫ್ ಪೀಪಲ್ ಫ್ರಮ್ ಸೌತ್ ಕೆನರಾ ಮೇಕ್ ಇಟ್ ಇನ್ ಟು ಸಿವಿಲ್ ಸರ್ವಿಸ್ ಎಸ್ ನವೀನ್ ಮಾಡಿ ಸರ್ ನಿಮಗೆ ಈ ವಿಚಾರದಲ್ಲಿ ಬಹುಶಃ ಯಾವ ರೀತಿಯ ಟ್ರೈನಿಂಗ್ಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಗೈಡೆನ್ಸ್ ನಿಮಗೆ ಹೇಗೆ ಸಿಕ್ತು ಅಂತ ಇದಕ್ಕೆ ಇದಕ್ಕೆ ಇವಾಗ ನೋಡಿದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಸುಮಾರು ಬಂದಿದೆ ಡೆಲ್ಲಿಲಿ ಅಂತೂ ಇದರ ಕ್ರಿಯೇಟ್ ಕ್ರಿಯೇಟಾಗಿ ಹೋಗಿದೆ ಆಲ್ಮೋಸ್ಟ್ ಎನಿ ಟೈಮ್ ನೀವು ಹೋದರೂ ಒಂದು ಲಕ್ಷ ಜನ ಆಸ್ಪಿರೆಂಟ್ಗಳು ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾರೆ ಇದಕ್ಕೆ ಓದೋದಕ್ಕೆ ಬಟ್ ನನಗೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ನಮ್ಮ ಕಾಲೇಜಲ್ಲಿ ನನ್ನ ಅವರೇ ಅರೌಂಡ್ ಟೆನ್ ಪೀಪಲ್ ನಾವು ವಿ ಆಲ್ ಡಾಕ್ಟರ್ ಬೇಡ ನಮಗೆ ನಾವು ಏನಾದರೂ ಬ ಸಾಮಾಜಿಕದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಚೇಂಜ್ ತರುವಂತ ಎಲ್ಲ ಐ ಎಸ್ಸಿಗೆ ಶಿಫ್ಟ್ ಆಗಿದೆ ಐ ಎಸ್ ಪ್ರಿಪೇರ್ ಆಗೋದಕ್ಕೆ ಸೊ ಆವಾಗ ನಾವು ಡೆಲ್ಲಿಗೆ ಹೋಗೋದಾ ಅಂತ ಯೋಚನೆ ಮಾಡಿದಾಗ ಡೆಲ್ಲಿಯಲ್ಲಿರುವ ವಾತಾವರಣ ಆದರೆ ತುಂಬ ಆಗುತ್ತೆ ಪ್ಲಸ್ ಅಲ್ಲಿ ಎಷ್ಟು ಜನ ಇದ್ದಾಗ ಆ ಜನಜಂಗಾಟದಿಂದ ಬೇಡ ಅಂತ ನಾವು ಚೆನ್ನೈಗೆ ಹೋಗಿ ಬೆಂಗಳೂರಲ್ಲಿ ಇನ್ನೂ ಅಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಬಂದಿರಲಿಲ್ಲ ಸೊ ಚೆನ್ನೈಲಿ ಹೋಗಿ ಚೆನ್ನೈಲಿ ಆರು ತಿಂಗಳು ಟ್ರೈನಿಂಗ್ ತಗೊಂಡು ಆಮೇಲೆ ಬೆಂಗಳೂರಲ್ಲಿ ನಾವೆಲ್ಲ ರೂಮ್ ಮಾಡಿಕೊಂಡು ಕಮೆಂಟ್ ಸ್ಟಡಿ ಮಾಡ್ಕೊಂಡು ಆ ಗ್ರೂಪ್ ಅಲ್ಲೇ ನಾವು ಮೋಟಿವೇಶನ್ ತಗೊಳ್ತಾನೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆದ್ವಿ ಓಕೆ ಅಂದ್ರೆ ಬೇರೆ ಇಂತಹ ಪರ್ಟಿಕ್ಯುಲರ್ ಗೈಡೆನ್ಸ್ ನಾವು ತಗೊಂಡಿದ್ದೇವೆ ಅನ್ನುವಂತಹ ಯಾವ ಇದಕ್ಕೂ ಹೋಗ್ಲಿ ಅಂತದ್ದು ಇಲ್ಲ ಅಂದ್ರೆ ನಾನು ಶಂಕರ್ ಐ ಎಸ್ ಅಕಾಡೆಮಿ ಅಂತ ಚೆನ್ನೈ ಒಂದಿದೆ ಅದರಲ್ಲಿ ಒಂದು ಆರು ತಿಂಗಳು ಟ್ರೈನಿಂಗ್ ತಗೊಂಡ್ರೆ ಮತ್ತೆ ನಮ್ಮಷ್ಟಕ್ಕೆ ನಾವು ಸ್ಟಡಿ ಮಾಡ್ಕೊಳ್ತಾನೆ ಈ ಎಕ್ಸಾಮಿಗೆ ಅಪಿಯರ್ ಆದ್ರೆ ಎಸ್ ಸರ್ ನೀವು ಹೇಗೆ ಗೈಡೆನ್ಸ್ ತಗೊಂಡ್ರಿ ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಂತಂದ್ರೆ ಇಲ್ಲಿ ಆ ತರದ ಅಪರ್ಚುನಿಟೀಸ್ ಗಳಿದೆಯಾ ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ಸೌತ್ ಕ್ಯಾನ ಕರ್ನಾಟಕದಲ್ಲಿ ಅಂದರೆ ಇಟ್ ಈಸ್ ಪಾಸಿಬಲ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಬೈ ಸಿಟ್ಟಿಂಗ್ ಅಟ್ ಹೋಮ್ ಆಲ್ಸೋ ಆ್ಯಂಡ್ ನಾವು ಸೆಕೆಂಡ್ಲಿ ದರ್ಸ್ ದೆರ್ ಆರ್ ದರ್ ಇಸ್ ಇಂಟರ್ನೆಟ್ ಈಗ ಕ್ಲಾಸ್ ಎಲ್ಲ ನೀವು ಆನ್ಲೈನ್ ಮಾಡ್ಬೋದು ದ್ಯಾಟ್ ಆಪರ್ಚುನಿಟೀಸ್ ಆಲ್ಸೋ ದೇರ್ ನೀವೆಲ್ಲ ಬುಕ್ಸ್ ಮನೆಗೆ ತರಿಸ್ಬೋದು ಅದರ್ ದೆನ್ ದ್ಯಾಟ್ ದೆರ್ ಆರ್ ಸೆವರಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಹವ್ ರೀಸೆಂಟ್ಲಿ ಸ್ಟಾರ್ಟೆಡ್ ಫಂಕ್ಷನಿಂಗ್ ಐ ಥಿಂಕ್ ಫಾರ್ ಎಕ್ಸಾಂಪಲ್ ವಿ ವಾರ್ ಟಾಕಿಂಗ್ ಅಬೌಟ್ ಪ್ರೈಮ್ ದೆನ್ ಕಾಸ್ಮೋ ಸೈನ್ಸ್ ಅಕಾಡೆಮಿ ಅಂತ ಉಂಟು ಬೆಂಗಳೂರಲ್ಲಿ ಕೂಡ ಐ ಥಿಂಕ್ ದರ್ ಸೆವೆಲ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಆರ್ ಸ್ಟಾರ್ಟ್ ಫಂಕ್ಷನಿಂಗ್ ಬಟ್ ಐ ಡೋಂಟ್ ನೋ ಹೌ ದೇ ಆರ್ ಕಂಪೇರ್ ಟು ಡೆಲ್ಲಿಯಲ್ಲಿ ಅಂದರೆ ಇಕೋಸಿಸ್ಟಮ್ ಆಲ್ರೆಡಿ ತುಂಬ ವರ್ಷದಿಂದ ಇದೆಯಲ್ಲ ಸೊ ಆ ಅಲ್ಲಿ ಎಲ್ಲಿದ್ದ ಎಲ್ಲಿದ್ದಾರೆ ಅದು ಗೊತ್ತಿಲ್ಲ ನನಗೆ ಸರ್ ಸರ್ ಇನ್ನು ಸಬ್ಜೆಕ್ಟ್ಗಳ ವಿಷಯಕ್ಕೆ ಬರೋದಾದ್ರೆ ಸೊ ಐ ಎಸ್ಗೂ ಮತ್ತು ಎಲ್ಲಿಯ ವೈದ್ಯಕೀಯ ವೃತ್ತಿ ಮತ್ತು ಎಲ್ಲಿ ಐ ಎ ಎಸ್ ಅನ್ನುವಾಗ ಬಹಳ ದೊಡ್ಡ ವ್ಯತ್ಯಾಸ ಕಾಣುತ್ತೆ ಸೊ ನಿಮ್ಗೆ ಅದರಿಂದ ಏನಾದರೂ ಕನ್ಫ್ಯೂಷನ್ಸ್ಗಳಾಯ್ತಾ ಅಥವಾ ತುಂಬ ದೊಡ್ಡ ಡಿಫ್ರೆನ್ಸಸ್ ಅಂತ ಏನಾದರೂ ಫೀಲ್ ಮಾಡಿದ್ರೆ ನೀವು ನಾವು ಮೆಡಿಕಲ್ ಸೈನ್ಸಿಗೆ ಓದಬೇಕಾದ್ರೆ ನಾವು ಕಂಪ್ಲೀಟ್ಲಿ ಡಿಫ್ರೆಂಟ್ ಅನಾಟಮಿ ಬಯೋ ಕೆಮಿಸ್ಟ್ರಿ ಅಂತ ನಮ್ಮ ವೈದ್ಯಕೀಯ ಶಾಸ್ತ್ರ ಓದ್ತೇವೆ ಈ ಕಡೆ ಬಂದಾಗ ನಾವು ಹಿಸ್ಟ್ರಿ ಜಿಯೋಗ್ರಫಿ ಅಂತ ಓದಬೇಕಾಗ್ತದೆ ಇದು ನಮಗೆ ನಾವು ಹೈಸ್ಕೂಲಿಗೆ ಹೋದಾಗೆ ಮರುಕಳಿಸ್ತದೆ ನಾವು ಓದೋ ಪುಸ್ತಕಗಳೇ ನಾವು ಹೈಸ್ಕೂಲಲ್ಲಿ ಓದಿರೋ ಪುಸ್ತಕಗಳೇ ನಾವು ಓದೋದು ಆಗಿ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ತ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಈ ಮಕ್ಕಳು ಓದೋ ಪುಸ್ತಕನೇ ನಾವು ತೊಗೊಂಡು ಬಂದು ಓದಬೇಕು ಇದೇ ನಮ್ಮ ಬೇಸಿಕ್ ಮೆಟೀರಿಯಲ್ಲು ಸೊ ನಾವು ಆವಾಗ ಓದಬೇಕಾದ್ರೆ ಬರೀ ಎಕ್ಸಾಮ್ ಪಾಸ್ ಆಗೋ ನಿಟ್ಟಿನಲ್ಲಿ ಓದ್ತೇವೆ ಎಕ್ಸಾಮ್ ಪಾಸ್ ಆಯ್ತಾ ಮರ್ತು ಬಿಡ್ತೇವೆ ಸೊ ಈಗ ಅದನ್ನು ನೆನ್ಪಿಟ್ಕೊಳ್ಬೇಕು ಈ ಪರೀಕ್ಷೆ ಒಂದು ಡಿಫ್ರೆನ್ಸ್ ಫ್ರಮ್ ಅದರ್ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಇವಾಗಾದರೆ ಮೈನ್ಸ್ ಮೂರು ತಿಂಗಳು ಬಿಟ್ಟಾಗ್ತದೆ ಇಂಟ್ರವ್ಯೂ ಐತ್ ಒಂದು ಆರು ತಿಂಗಳು ಬಿಟ್ಟಾಗ್ತದೆ ಸೊ ನಾವು ಈಗ ಓದಿರೋ ನಾಲೇಜು ಒಂದು ವರ್ಷ ಪೂರ್ತಿ ನಮ್ಮ ತಲೆಯಲ್ಲಿ ಉಳ್ಕೊಂಡಿರಬೇಕು ಸೊ ಅದಕ್ಕೆ ಆ ಟೈಪಲ್ಲಿ ಪ್ರಿಪೇರ್ ಆಗಬೇಕಾಗ್ತದೆ ಇದಕ್ಕೆ ಸೊ ಈಗ ಮೆಡಿಕಲ್ ಸೈನ್ಸ್ ಸಿಲೆಬಸ್ಗೂ ಇದಕ್ಕೂ ಭಯಂಕರ ವ್ಯತ್ಯಾಸ ಇದ್ದರು ಇದು ನಾವು ಮುಂಚೆ ಓದಿದ್ದನ್ನೇ ಪುನಃ ಮರುಕಳಿಸಿ ಓದೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇತ್ತು ನಮಗೆ ಮೆಡಿಕಲ್ ಸೈನ್ಸಲ್ಲಿ ಅಂದರೆ ನಮಗೆ ಸುಮಾರು ಪುಸ್ತಕ ಓದಲಿಕ್ಕೆ ಇರ್ತದೆ ಸೊ ಆ ಓದುವ ಚಟ ನಮಗೆ ಬೆಳ್ಕೊಂಡು ಬಂದಿರ್ತದೆ ಸೊ ಅದು ನಮಗೆ ಇಲ್ಲಿ ಐ ಎ ಎಸ್ ಓದಬೇಕಾದ್ರೆ ಒಂದು ಸ್ವಲ್ಪ ಅಡ್ವಾಂಟೇಜಾಗಿ ಹೆಲ್ಪ್ ಆಯಿತು ಸರ್ ಇನ್ನು ಸಬ್ಜೆಕ್ಟ್ಗಳ ವಿಷಯದಲ್ಲಿ ಅವ್ರು ಹೇಳಿದ್ರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರು ಭಾಳ ಒಂದು ದೊಡ್ಡ ಡಿಫ್ರೆನ್ಸಸ್ ನಾವು ಫೀಲ್ ಮಾಡ್ತಾರೆ ಅಂತ ನಾನು ಕೇಳುವಂಥದ್ದು ಈ ಹೈಸ್ಕೂಲ್ನ ಮೆಟೀರಿಯಲ್ ಬಿಟ್ಟು ಇನ್ನೂ ಜಾಸ್ತಿ ನಾನು ಸ್ಟಡಿ ಮಾಡಬೇಕು ಭಾಳ ಜನರು ಇರುತ್ತೆ ಐ ಎ ಸಭಾ ಅನ್ನುವಂಥ ಒಂದು ಭಯ ಇರುತ್ತೆ ಸೊ ಈ ಭಯಿಂದ ಹೊರಗೆ ಬಂದು ಯಾವ ರೀತಿ ನಾವು ಸ್ಟಡಿ ಮಾಡ್ಕೊಳ್ಬೋದು ಈ ವಿಚಾರದಲ್ಲಿ ಅಂತ ಇಸ್ ನೋ ನೀಡ್ ಟು ಬಿ ಫ್ರೈಟನ್ ಅಬೌಟ್ ದಿಸ್ ಎಕ್ಸಾಮ್ ಬಿಕಾಸ್ ಇಫ್ ಯು ಸಿ ಐ ಎಮ್ ಇನ್ ಆಲ್ರೆಡಿ ಇನ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸೊ ಇಫ್ ಐ ಲುಕ್ ಎಟ್ ಮೈ ಬ್ಯಾಚ್ಮೇಟ್ಸ್ ನಾಟ್ ಆಲ್ ಆಫ್ ದಮ್ ಆರ್ ಫ್ರಮ್ ಐ ಐ ಟಿ ಆರ್ ಫ್ರಮ್ ಬಿಗ್ ಮೆಡಿಕಲ್ ಕಾಲೇಜಸ್ A lot of people come from several different backgrounds: agriculture in the bartere, veterinary science in the bartere, arts in the bartere, commerce in the bartere. So a large number of people come into civil service. Then, secondly, rural candidates go to even people with non-English uh, background bartere. So if, if these people can clear it, then definitely even people from this part of the country, which is one of the most educated parts, educated. should definitely clear it. Yes. All you require is. Uh, ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಹೇಳ್ತಾರೆ ಒನ್ ಪರ್ಸೆಂಟ್ ಇನ್ಸ್ಪಿರೇಷನ್ ನೈಂಟಿ ನೈನ್ ಪರ್ಸೆಂಟ್ ಪರ್ಸ್ಪಿರೇಷನ್ ಅಂತ ಹೇಳ್ತಾರೆ ಸೊ ದಟ್ ಇಸ್ ದ ಮಂತ್ರ ಓಕೆ ಸರ್ ಇನ್ನು ಇದರಲ್ಲಿ ಎಷ್ಟು ಸ್ಟೇಜಸ್ಗಳಿದೆ ಸೊ ಯಾವ್ಯಾವ ಸ್ಟೇಜಸ್ಗಳಿಗೆ ಯಾವ್ಯಾವ ರೀತಿಯ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಳ್ಬಹುದು ಭಾಳ ಜನರಿಗೆ ಗೊತ್ತಿರೋದಿಲ್ಲ ನಾವು ಈ ಡಿಗ್ರಿಯಲ್ಲಿ ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ಓದಿರ್ತೇವೆ ಮತ್ತೊಂದು ಮಗ ಬಟ್ ಐ ಎ ಎಸ್ಗೆ ಬೇರೆದೇ ರೀತಿಯ ವೇ ಇರುತ್ತೆ ಅಂತ ಸೊ ಇದಕ್ಕೆ ಹೇಗೆ ಯಾವ್ಯಾವ ರೀತಿಯ ಸಿಸ್ಟಮ್ಗಳಿದೆ ಅಂತ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತಾರೆ ನಮಗೆ ಒಂದು ಇಯರ್ಲಿ ಒಂದು ಹತ್ತೊಂಬತ್ತು ಸರ್ವಿಸಸ್ ನಮ್ಗೆ ಸಿಗ್ತದೆ ಈಗ ಎಲ್ರಿಗೂ ಅದರ ಇದ್ರ ಮಾಡಿರೂ ಬರೀ ಐ ಎ ಎಸ್ ಅಂತ ಅಂದ್ಕೊಂಡಿರ್ತಾರೆ ಹಾಗಲ್ಲ ಇದೇ ಒಂದೇ ಎಕ್ಸಾಮಿಂದ ನಮಗೆ ಐ ಎ ಎಸ್ ಪೋಸ್ಟ್ ಸಿಗ್ತದೆ ಐ ಪಿ ಎಸ್ ಪೊಲೀಸ್ ಸರ್ವಿಸ್ ಪೋಸ್ಟ್ ಸಿಗ್ತದೆ ಐ ಆರ್ ಎಸ್ ಫಾರಿನ್ ಸರ್ವಿಸ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಹೀಗೆ ಹತ್ತೊಂಬತ್ತು ಪೋಸ್ಟ್ಗಳು ಇರ್ತದೆ ಇದ್ರ ನಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಮತ್ತೆ ನಮ್ಮ ಪ್ರಿಫರೆನ್ಸ್ ಬೇಸಿಸ್ ಮೇಲೆ ನಮ್ಗೆ ಇದು ಸಿಗ್ತದೆ ಸೊ ಈಗ ಕೆಲವರಿಗೆ ನಾನು ಪೊಲೀಸ್ ಹಾಕ್ಬೇಕಂತ ಇರ್ತದೆ ಕೆಲವರಿಗೆ ಚೈಲ್ಡ್ ಚೈಲ್ಡ್ಹುಡ್ ಡ್ರೀಮ್ ಇರ್ತದೆ ಅವರೇ ಪೊಲೀಸ್ ಸರ್ವೀಸನ್ನೇ ಫಸ್ಟ್ ಪ್ರಿಫರೆನ್ಸ್ ಹಾಕಿರ್ತಾರೆ ಇನ್ನು ಕೆಲವರಿಗೆ ನಾನು ಫಾರಿನ್ಗೆ ಹೋಗಿ ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಮಾಡಬೇಕು ಅಂಬಾಸಿಡರ್ ಆಫ್ ಇಂಡಿಯಾ ಆಗಬೇಕು ಆ ಟೈಪ್ ಅನ್ನೋ ಕೂರಿರ್ತದೆ ಅವ್ರು ಫಾರಿನ್ ಸರ್ವಿಸಸ್ನ ಮೇಲೆ ಹಾಕ್ತಾರೆ ಸೊ ಈ ಟೈಪ್ ಪ್ರಿಫರೆನ್ಸಸ್ ಇರ್ತದೆ ಎರಡನೇದು ಈ ಪರೀಕ್ಷೆ ಮೂರು ಘಟ್ಟದಲ್ಲಿ ಇರ್ತದೆ ಪ್ರಥಮ ಘಟ್ಟದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇದು ನಾವು ಮಲ್ಟಿಪಲ್ ಚಾಯ್ಸ್ ಈಗ ಸಿ ಟಿ ಟಿಲಿ ಎಲ್ಲ ಟಿಕ್ ಎಲ್ಲ ಮಾಡ್ತೇವಲ್ಲ ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್ ನಾಲ್ಕು ಚಾಯ್ಸ್ ಇರ್ತದೆ ಒಂದು ಕರೆಕ್ಟ್ ಆನ್ಸರ್ ಮೂರು ತಪ್ಪು ಆನ್ಸರ್ ಸೊ ಕರೆಕ್ಟ್ ಆನ್ಸರ್ಗೆ ಎರಡು ಮಾರ್ಕ್ ಇರ್ತದೆ ನೆಗೆಟಿವ್ ಮೈನಸ್ ಒನ್ ಒನ್ ಬೈ ತರ್ಡ್ ಆಫ್ ದಿ ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಇದರಲ್ಲಿ ಸೊ ಈ ಎಕ್ಸಾಮ್ ಗೆ ಇಂಡಿಯಾದಲ್ಲಿ ಅಪಿಯರ್ ಆಗ್ತಾರೆ ಈ ಪರೀಕ್ಷೆಗೆ ಅದರಲ್ಲಿ ಇದಕ್ಕೆ ಒಂಬತ್ತು ಲಕ್ಷ ಜನ ಎಪ್ಲೈ ಮಾಡ್ತಾರೆ ಅದರಲ್ಲಿ ಅರ್ಧಕ್ಕರ್ಧ ಜನ ಬೇರೆ ಯಾವುದೇ ರೀಸನ್ ಇಂದ ಅರ್ಧ ಜನ ಎಪಿಆರ್ ಆಗೋದಿಲ್ಲ ಸೊ ನಾಲ್ಕೂವರೆ ಲಕ್ಷ ಜನ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರೆ ಸೊ ಆ ಫಸ್ಟ್ ಸ್ಟೆಪ್ ಅಲ್ಲಿ ಅಪಿಯರ್ ಆಗೋ ಮುಂಚೆ ಅರ್ಧಕ್ಕರ್ಧ ಜನ ಕಾಂಪಿಟೇಷನ್ ಇಂದ ಹೊರಗೋಗ್ತಾರೆ ಸೊ ನೆಕ್ಸ್ಟ್ ನಾಲ್ಕೂವರೆ ಲಕ್ಷ ಜನ ಅಪಿಯರ್ ಆರ್ ಆದ್ರಲ್ಲಿ ಟಾಪ್ ಹದಿನೈದು ಸಾವಿರ ಹತ್ತರಿಂದ ಹದಿನೈದು ಸಾವಿರ ಜನನ ವರ್ಷ ವರ್ಷ ವೇಕೆನ್ಸಿ ಮೇಲೆ ವೇರಿ ಆಗ್ತದೆ ಹದಿನೈದು ಸಾವಿರ ಜನ ಮೇನ್ಸ್ಗೆ ಸೆಲೆಕ್ಟ್ ಆಗ್ತಾರೆ ಆ ಮೇಯ್ನ್ಸ್ ಪರೀಕ್ಷೆ ಅನ್ನೋದು ನಮಗೆ ಈಗ ಡಿಸ್ಕ್ರಿಪ್ಟಿವ್ ಮೂರು ಗಂಟಲಿ ಇನ್ನೂರೈವತ್ತು ಮಾರ್ಕಿಗೆ ಬರೀಬೇಕಾಗ್ತದೆ ಅರವತ್ತು ಪೇಜ್ ಬರೀಬೇಕಿರ್ತದೆ ಸೊ ಎ ಫೋರ್ ಶೀಟಲ್ಲಿ ಅರವತ್ತು ಪೇಜ್ ಸೊ ಸ್ವಲ್ಪ ನಾವು ಬರೀ ಸ್ಪೀಡೆಲ್ಲ ಇಂಪ್ರೂವ್ ಮಾಡ್ಕೊಂಡಿರ್ಬೇಕು ಟೈಪ್ ಇರ್ತದೆ ಒಂದೊಂದು ಕ್ವಶನ್ ಹನ್ನೆರಡು ಮಾರ್ಕ್ ಹನ್ನೆರಡುವರೆ ಹತ್ತರಿಂದ ಹನ್ನೆರಡುವರೆ ಮಾರ್ಕ್ ಎರಡೆರಡು ಪೇಜ್ ಒಂದೊಂದು ಕ್ವಶನ್ಗೆ ಆನ್ಸರ್ ಇರಬೇಕು ಕ್ವಶನ್ ತುಂಬ ಸಿಂಪಲ್ ಇರ್ತದೆ ನಮ್ಮ ಹಿಸ್ಟ್ರಿ ನಮ್ಮ ಜಿಯೋಗ್ರಫಿ ನಾವೇನು ಓದ್ಕೊಂಡು ಬಂದಿರ್ತೇವೆ ಈ ಹರಪ ಸಿವಿಲೈಸೇಷನ್ ಬಗ್ಗೆ ಇಲ್ಲ ಜಿಯೋಗ್ರಫಿಲಿ ನಮ್ಮ ಮಾಮೂಲಿ ಈ ಫ್ಲಡ್ ಬಗ್ಗೆ ಅರ್ತ್ವೇಕ್ ಬಗ್ಗೆ ಎಲ್ಲ ನಾರ್ಮಲ್ ಕ್ವಶನ್ಸ್ ಈಗ ನಾರ್ಮಲ್ ಪೇಪರ್ ಓದಿ ಇನ್ಫಾರ್ಮ್ಡ್ ಸಿನ್ಫಾರ್ಮ್ಡ್ ಪರ್ಸನ್ ಒಬ್ರು ಇರ್ತಾರಲ್ಲ ಅವ್ರಿಗೆ ಎಷ್ಟು ನಾಲೆಜ್ ಉಂಟು ಅಷ್ಟು ನಾಲೆಜ್ ಇದ್ರೆ ಸಾಕು ತುಂಬಾ ಡೆಪ್ತಲ್ಲಿ ಅಲ್ಲಿ ನಾಲೆಜ್ ಬೇಕಲ್ಲ ಯಾವುದೋ ಸಬ್ಜೆಕ್ಟ್ ಅಲ್ಲಿ ಸೊ ಈ ಸ್ಟೆಪ್ ಅಲ್ಲಿ ಹದಿನೈದು ಸಾವಿರ ಇದು ನಮಗೆ ಎರಡು ಸಾವಿರ ಮಾರ್ಕ್ ಅಂದ್ರೆ ಎಂಟು ಪೇಪರ್ ಇರ್ತದೆ ಇದ್ರ ಬಗ್ಗೆ ಸೊ ಇದರಲ್ಲಿ ಹದಿನೈದು ಸಾವಿರ ಜನರಲ್ಲಿ ಮೂರು ಸಾವಿರ ಜನ ಸೆಲೆಕ್ಟ್ ಆಗ್ತಾರೆ ಫೈನಲ್ ಸ್ಟೆಪ್ಗೆ ಅದು ಇಂಟ್ರಿವ್ಯೂ ಲಾಸ್ಟ್ ಸ್ಟೆಪ್ ಇರ್ತದೆ ಅದು ಇನ್ನೂರ ಎಪ್ಪತ್ತೈದು ಮಾರ್ಕಿಗೆ ಇರ್ತದೆ ಅದರಲ್ಲಿ ನಮಗೆ ಒಂದು ಅರ್ಧ ಗಂಟೆ ಇಂಟ್ರ್ಯೂ ತೊಗೊಳ್ತಾರೆ ನಾವು ಒಬ್ಬರು ಕೂತಿದ್ರೆ ಐದು ಜನ ಕೂತಿರ್ತಾರೆ ಅವರು ನಮಗೆ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಅವರು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಸೊ ಇದರಲ್ಲಿ ಫೈನಲಿ ಸಾವಿರ ಜನ ಸೆಲೆಕ್ಟ್ ಆಗ್ತಾರೆ ಸಾವಿರ ಜನರಲ್ಲಿ ನಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಮ್ಮ ಚಾಯ್ಸ್ ಬೇಸಿಸ್ ಮೇಲೆ ನಮಗೆ ಸರ್ವಿಸಸ್ ಅಲಾಟ್ ಮಾಡ್ತಾರೆ ಸೊ ದಿಸ್ ಇಸ್ ಓವರ್ ವೇ ಆಫ್ ದಿ ಎಕ್ಸಾಮ್ ಫೈನಲಿ ಒಂದು ಸಾವಿರ ಜನ ಮಾತ್ರ ಉಳ್ಕೊಳ್ತಾರೆ ಲಾಸ್ಟಿಗೆ ಒಂಬತ್ತು ಲಕ್ಷ ಜನ ಅಪೇರ್ ಮಾಡಿ ಅಪ್ಲೈ ಮಾಡಿದ್ರಲ್ಲಿ ಒಂದು ಸಾವಿರ ಜನ ಫೈನಲಿ ಸೆಲೆಕ್ಟ್ ಆಗ್ತಾರೆ ಸೊ ಆ ಕಾಂಪಿಟೇಷನ್ಗೆ ಈ ಎಕ್ಸಾಮ್ ಸ್ವಲ್ಪ ಕಷ್ಟ ಎಕ್ಸಾಮ್ ಸ್ವಲ್ಪ ಮಾಡೋದಿಲ್ಲ ಅಂತ ಎಲ್ಲ ಭಯ ಬೀಳುದು ಒಂದು ಆ ಗೋಸ್ಕರ ಇನ್ನೊಂದು ಈ ಪರೀಕ್ಷೆ ಒಂದು ವರ್ಷ ಕಂಟಿನ್ಯೂ ಆಗೋದ್ರಿಂದ ಆ ನಮ್ಮ ಮೋಟಿವೇಶನ್ ಆ ಪರ್ಸಿವರೆನ್ಸ್ ವರ್ಷ ಇಟ್ಕೊಂಡಿರ್ಬೇಕು ಈ ಬೇರೆ ಪರೀಕ್ಷೆ ಇವತ್ತು ಒಂದ್ ದಿವಸ ಬರೆದು ನಾಳೆ ಮಜಾ ಮಾಡಬಹುದು ಆ ಇಲ್ಲ ಇದು ಒಂದ್ ವರ್ಷ ಪೂರ್ತಿ ಇಟ್ಕೊಂಡಿರ್ಬೇಕಲ್ಲ ಅದಕ್ಕೆ ಸ್ವಲ್ಪ ಇದು ಕಷ್ಟ ಆಗ್ತದೆ ಬೇರೆದ ಕಂಪೇರ್ ಮಾಡಿದ್ರೆ ಸರಿ ಈ ವಿಚಾರದಲ್ಲಿ ನೀವು ಏನು ಅವ್ರು ಕೂಡ ಹೇಳಿದ್ರು ನಾಲ್ಕೂವರೆ ಲಕ್ಷ ಜನ ಮಾತ್ರ ಅಪಿಯರ್ ಆಗ್ತಾರೆ ಭಯದಿಂದ ಅಂತ ಸೊ ಈ ತರದೊಂದು ಸೊಸೈಟಿ ಏನು ಐ ಎಸ್ ಅಂದ ತಕ್ಷಣ ಒಂದು ಭಯ ಇದೆ ಸೊ ಆ ತರದ ಭಯ ನಿಮ್ಗೂ ಕಾಡಿತ್ತಾ ಅಥವಾ ಅದರಿಂದ ಹೇಗೆ ಹೊರಗೆ ಬಂದ್ರೆ ನೀವು ಅಂತ ನಾನು ಕಾಲೇಜಲ್ಲಿರುವಾಗ ಫೋರ್ತ್ ಇಯರಲ್ಲಿ ಡಿಸೈಡ್ ಮಾಡಿದ್ದು ನನಗೆ ಸಿವಿಲ್ ಸರ್ವಿಸ್ ಹೋಗಬೇಕಂತ

ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಟು ರೈಟ್ ದಿಸ್ ಎಕ್ಸಾಮ್ ಅದರ ಒಟ್ಟಿಗೆ ನಾನು ಪ್ರಿಪ್ರೇಷನ್ ಕೂಡ ಮಾಡ್ತಿದ್ದೆ ಸೊ ದೆನ್ ಅಸ್ ಸೂನ್ ಎಸ್ ಎ ಫಿನಿಷ್ ದ್ಯಾಟ್ ಸೊ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದು ಸೊ ಅದರಲ್ಲಿ ನಂದು ಆಗಲಿಲ್ಲ ಸ ದರ್ ವಾಸ್ ಪ್ರಿಪ್ರೇಷನಲ್ಲಿ ನಂತೂ ಸರಿ ಆಗಲಿಲ್ಲ ಸೊ ನಾನು ಡೆಲ್ಲಿಗೆ ಹೋಗಿದ್ದು ಅಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ಕಾನ್ಪುರಿಂದ ಮತ್ತು ಒಳ್ಳೆ ಟೀಚರ್ಸ್ ಕೂಡ ಇದ್ದಿದ್ದರು ಸೊ ಬಿಕಾಸ್ ಆಫ್ ದ್ಯಾಟ್ ಐ ಗೇನ್ ದ ಪ್ರಾಪರ್ ಗೈಡೆನ್ಸ್ ಆ್ಯಂಡ್ ದೆನ್ ಇನ್ ಸೆಕೆಂಡ್ ಎಟೆಪ್ ಅಟೆಂಪ್ ಇಟ್ ಸೆಲ್ಫ್ ಐ ಗಾಟ್ ಅ ರ್ಯಾಂಕ್ ಆಫ್ ತ್ರೀ ಹಂಡ್ರೆಡ್ ನೈಂಟಿ ಒನ್

ಅದರಲ್ಲಿ ನನಗೆ ತುಂಬ ಜಾಸ್ತಿ ಮಾರ್ಕ್ಸ್ ಸಿಕ್ಕಿತ್ತು ಈ ವರ್ಷ ಸೊ ಬಿಕಾಸ್ ಆಫ್ ದಟ್ ಐ ಗಾಟ್ ಅ ಗುಡ್ ರ್ಯಾಂಕ್ ಸೊ ಅದೇ ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ವರ್ಕ್ ಆನ್ ಇಟ್ ಎಷ್ಟು ಪೇಪರ್ಸ್ ಇರುತ್ತೆ ಸರ್ ಇದರಲ್ಲಿ ಹ್ಞೂ ಈಗ ಅವ್ರು ಹಾಗೆ ಪೇಪ್ ಪ್ರಿಲಿಮಿನರಿ ಸ್ಟೇಜಲ್ಲಿ ಎರಡು ಪೇಪರ್ ಉಂಟು ಈಚ್ ಪೇಪರ್ ಈಸ್ ಫಾರ್ ಟೂ ಅವರ್ಸ್ ಅಬ್ಜೆಕ್ಟ್ ಎಮ್ ಸಿ ಕ್ಯೂ ಅಷ್ಟೇ ಅಷ್ಟೇ ಸೊ ಪೇಪರ್ ಒನ್ನಲ್ಲಿ ಅದಕ್ಕೆ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳ್ತಾರೆ ಅದರಲ್ಲಿ ನಿಮಗೆ ಹಿಸ್ಟ್ರಿ ಜೋಗ್ರಫಿ ಎನ್ವಾಯನ್ಮೆಂಟ್ ಇಕಾನಮಿ ಪಾಲಿಟಿ ಅದೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಪೇಪರ್ ಟೂ ಅಲ್ಲಿ ನಿಮ್ಮ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರೆ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಲಾಜಿಕಲ್ ಎಬಿಲಿಟಿ ಅದೆಲ್ಲ ಬೇಸಿಕ್ ಥಿಂಗ್ಸ್ ಬೇಸಿಕ್ ಹಾಂ ಸೊ ನೆಕ್ಸ್ಟ್ ಫಿಫ್ಟೀನ್ ತೌಸಂಡ್ ಪೀಪಲ್ ವಿಲ್ ರೈಟ್ ದ ಮೇನ್ ಎಕ್ಸಾಮ್ ದಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ಅದರಲ್ಲಿ ನೈನ್ ಪೇಪರ್ಸ್ ಉಂಟು ನೈನ್ ಪೇಪರ್ಸಲ್ಲಿ ನಾಲ್ಕು ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ಸ್ ಎರಡು ಆಪ್ಷನಲ್ ಪೇಪರ್ ಒಂದು ಎಸ್ ಎ ಪೇಪರ್ ಮತ್ತು ಎರಡು ಲ್ಯಾಂಗ್ವೇಜ್ ಪೇಪರ್ಸ್ ಸೊ ಟೋಟಲ್ ನೈನ್ ಪೇಪರ್ಸ್ ಅದು ಕ್ವಾಲಿಫೈ ಆಗಿದ್ರೆ ನಿಮ್ಗೆ ಇಂಟರ್ವ್ಯೂ ಕರ್ತಾರೆ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್ ಅದಕ್ಕೆ ಒಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷಕರೇ ಈ ಕುರಿತಾಗಿರ್ತಕ್ಕಂಥ ಇನ್ನೊಂದಷ್ಟು ಮಾಹಿತಿಗಳು ಮತ್ತು ಅವರಿಂದ ಮತ್ತೊಂದಷ್ಟು ಸ್ಫೂರ್ತಿಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಅದಕ್ಕೂ ಒಂದು ಪುಟ್ಟ ವಿರಾಮ ಗ್ರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರೇ ನಾವು ಆಗ್ತಾನೆ ಮಾತನಾಡ್ತಾ ಇದ್ವಿ ಹೇಗೆಲ್ಲ ಈ ಪರೀಕ್ಷೆಗಳು ನಡೆಯುತ್ತೆ ಮತ್ತು ಇದಕ್ಕೆ ನಾವೆಷ್ಟು ತಯಾರಿ ಮಾಡ್ಕೊಳ್ಬೇಕು ಅಂತ ಈ ಕುರಿತ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಜೊತೆಗೆ ಅವರು ನಡೆದು ಬಂದಂತಹ ಹಾದಿಯಲ್ಲಿ ಏನೆಲ್ಲ ತಡೆತಡೆಗಳಿದ್ವು ಅದನ್ನು ಕೂಡ ಕೇಳ್ಕೊಳ್ಳೋಣ ಎಸ್ ಮತ್ತೆ ಪುನಃ ಸರ್ ನಾವು ಹೇಳ್ತಾ ಇದ್ವಿ ಆಗ್ತಾನೆ ಪೇಪರ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಇಲ್ಲಿ ಬಹಳ ಸಲ ನಾವು ಅಂದ್ಕೊಳ್ತೇವೆ ಒಂದು ಎಕ್ಸಾಮ್ ಅಂತ ಅಂದಕ್ಷಣ ಬೇರೆ ಯಾರೋ ಏನೇನು ಅವ್ರ ಹತ್ರ ಕೇಳ್ಕೊಂಡು ಈಗ ನಮ್ಮ ಸೀನಿಯರ್ಸ್ ಇದ್ರೆ ಅವ್ರ ಹತ್ರ ಕೇಳ್ಕೊಂಡು ಪ್ರಿಪರೇಷನ್ಸ್ ಮಾಡ್ಕೊಳ್ತೇವೆ ನಿಮ್ಗೆ ಇದರಿಂದ ಸಮಸ್ಯೆಗಳು ಏನಾದ್ರು ಬಂತ ಇಲ್ಲ ನನಗೆ ಇದನ್ನ ಇದನ್ನ ಮಾಡಕ್ ಆಗಲ್ಲ ಅನ್ನುವಂತಹ ಮೆಂಟಾಲಿಟಿ ಏನಾದ್ರೂ ಯಾವತ್ತಾದ್ರೂ ಬಂದಿತಿ ಅಂತ ಅಂದ್ರೆ ಒಂಬತ್ತು ಲಕ್ಷ ಜನದಿಂದ ಒಂದು ಸಾವಿರ ಜನ ಫೈನಲ್ ಸೆಲೆಕ್ಟ್ ಹೋಗ್ಬೇಕಾರೆ ನಂಬರ್ ನೋಡಿದಾಗಲೇ ಯಾರಿಗಾರ ಭಯ ಆಗೇ ಆಗುತ್ತೆ ಸೊ ಆ ಭಯ ನಮಗೂ ಇದ್ದೇ ಇತ್ತು ಸೊ ಅದೀಗವಾಗ ನನಗೆ ಆವಾಗ ಒಂದು ಸೀನಿಯರ್ ಒಂದು ಮಾತು ಹೇಳಿದ್ರು ನನಗೆ ಈಗ ಈ ಪರೀಕ್ಷೆ ಇದ್ದದ್ದು ಇಟ್ಸ್ ನಾಟ್ ಲೈಕ್ ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ ಇದ್ದಾಗಲ್ಲ ಇದು ನಾನ್ನೂರು ಮೀಟ್ರ್ ಓಟ ಇದ್ದಾಗೆ ಸೊ ಎರಡು ರೌಂಡ್ ಹೊಡಿಲಿ ಮೂರು ರೌಂಡ್ ಹೊಡಿಲೇಬೇಕಾಗ್ತದೆ ನೀನು ಓಡೋ ಮುಂಚೆ ನಾನೊಂದು ಬ್ಯಾಗೇಜ್ ಎಷ್ಟು ತೊಗೊಂಡ್ಬಂದ ಅಯ್ಯೋ ಎಕ್ಸಾಮ್ ಕಷ್ಟ ಉಂಟು ಅಥವಾ ನಾನು ರೂರಲ್ ಏರಿಯಾದಿಂದ ಬಂದಿದ್ದೇನೆ ನಾನು ಕನ್ನಡ ಮಾಡ್ಕೊಂಡು ಬಂದೀನೇನೆ ನನಗೆ ಇದೆಲ್ಲ ಆಗೋದಿಲ್ಲ ನಾನು ಯಾವುದೋ ಹಳ್ಳಿಲಿ ಓದಿದ್ದು ಅಂಥವೆಲ್ಲ ಇದ್ದರೆ ಅವೆಲ್ಲ ನೀನು ಜಾಸ್ತಿ ಬ್ಯಾಗ್ ಹಾಕೊಂಡು ಓಡ್ತಿದ್ದೆ ಅಷ್ಟೇ ಬಿಟ್ಟರೆ ಎಲ್ಲರೂ ಓಡೋದು ನಾರ್ಮಲ್ ಆಗಿದ್ದು ಈ ಪರೀಕ್ಷೆಗೆ ಅದೇನು ಡಿಫ್ರೆಂಟ್ ಇಲ್ಲೇ ಇಲ್ವಾ ಸೊ ನೀನು ಅದೆಲ್ಲ ಬ್ಯಾಗ್ ತೆಗೆದು ಓಡಲಿಕ್ಕೆ ರೆಡಿ ಆದರೆ ನೀನು ಬೇಗ ಮುಡ್ತೀಯ ಅದನ್ನು ಇಲ್ಲ ನೀನು ಅದೆಲ್ಲ ಬ್ಯಾಗ್ ಹಾಕೊಂಡು ನಿನಗೆ ಅದು ಗೊತ್ತಾಗ್ತದೆ ಆಮೇಲೆ ನಿನಗೆ ಇದೆಲ್ಲ ಬ್ಯಾಗ್ ಇಟ್ಕೊಳ್ಬಾರ್ದು ಆಮೇಲೆ ಮುಡ್ತಿ ಆಗ್ತದೆ ಸೊ ಈ ಟೈಪು ನಾವು ನಮ್ಮನ್ನು ಮೋಟಿವೇಶನ್ ಜಾಸ್ತಿ ಇಟ್ಕೊಳ್ಳೇಬೇಕಾಗ್ತದೆ ಈ ಮೋಟಿವೇಶನ್ ಜಾಸ್ತಿ ಇಟ್ಕೊಳ್ಳಿಕ್ಕೆ ಓದು ಒಂದು ಕಡೆ ಆದರೆ ಅದರೊಟ್ಟಿಗೆ ಈಕ್ವಲಿ ವಿರಾಮನ ತೊಗೊಳ್ಬೇಕಾಗ್ತದೆ ಆ ವಿರಾಮ ಓದ್ಕಿನ್ ಜಾಸ್ತಿ ಆಗಬಾರ್ದಾದ್ರೆ ಸೊ ಡೈಲಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಂದು ಗಂಟೆ ಅವರವ್ರ ಇಂಟ್ರೆಸ್ಟ್ ಮಟ್ಟಕ್ಕೆ ಅವ್ರು ಬೇರೆ ಏನಾರು ಆಟ ಆಡಿದವ್ರು ಆಟ ಆಡ್ಬೋದು ಟಿ ವಿಲಿ ನ್ಯೂಸ್ ನೋಡೋದು ಅಂಥವೆಲ್ಲ ನಮ್ಮ ಇರೋ ವಿರಾಮ ಥರ ಇಟ್ಕೊಳ್ಬೇಕಾಗ್ತದೆ ಇನ್ನೊಂದು ಮೋಟಿವೇಶನ್ಗೆ ಅಂದರೆ ನಮಗೆ ಇವಾಗ ಐ ಎ ಎಸ್ಗಳು ಮಾಡಿರೋ ಸಾಧನೆಗಳು ನೋಡಿದಾಗ ಇಲ್ಲ ಐ ಎ ಎಸ್ ಟಾಪರ್ಗಳು ಅವ್ರದ್ದು ನಡೆದು ಬಂದು ಜರ್ನಿ ನೋಡಿದಾಗ ನಾವು ಆ ಟೈಪ್ ಆಗಬೇಕು ನಾವು ಆ ಟೈಪ್ ಚೇಂಜಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಬರ್ತದೆ ಆ ಟೈಪ್ ಮಾಡಿದಾಗ ಓದೋಕ್ಕೂ ನಮ್ಗೊಂದು ಛಲ ಜಾಸ್ತಿ ಬರ್ತದೆ ಬರ್ತದೆ ಎಸ್ ಸರ್ ಈಗ ನಾರ್ಮಲಿ ಐ ಎ ಎಸ್ ತಕ್ಷಣ ಈ ಕ ಈ ಭಾಗದಲ್ಲೂ ಎಸ್ ಎಸ್ಪೆಷಲಿ ಗ್ರಾಮೀಣ ಭಾಗದ ಜನರಿಗೆ ಒಂದು ರೀತಿ ಭಯ ಇರುತ್ತೆ ಆಗಲೇ ಹೇಳಿದಾಗ ಜೊತೆಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ಗಳ ಕುರಿತಾಗಿರ್ತಕ್ಕಂಥ ಭಯ ಇರುತ್ತೆ ಸೊ ನಮ್ಮಲ್ಲಿ ಬಹಳ ಜನ ಕನ್ನಡದಲ್ಲಿ ಬರೆದು ಕೂಡ ಪಾಸ್ ಆಗಿದ್ದಾರೆ ಅನ್ನುವಂಥ ಮಾತು ಸೊ ಇದು ಹೇಗೆ ಇದಾಗ್ತದೆ ಭಾಷೆಯ ಅಂತರ ಇಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಯು ಪಿ ಸಿಯಲ್ಲಿ ನೀವು ಟ್ವೆಂಟಿ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಎಕ್ಸಾಮ್ ಬರಿಬೋದು

ಈ ಸತಿ ಕರ್ನಾಟಕದಿಂದ ಫಿಫ್ಟಿ ಸೆವೆನ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ತೌಸಂಡ್ ರ್ಯಾಂಕ್ಸಲ್ಲಿ ಫಿಫ್ಟಿ ಸೆವೆನ್ ಬಂದಿದ್ದಾರೆ ನಮ್ಮದು ನಮ್ಮವರು ಅದರಲ್ಲಿ ಐದು ಜನರು ಫುಲ್ ಪೇಪರ್ ಕನ್ನಡದಲ್ಲಿ ಬರ್ತಿದ್ದಾರೆ ಫಿಫ್ಟೀನ್ ಪೀಪಲ್ ಹ್ಯಾವ್ ಟೇಕನ್ ಕನ್ನಡ ಲಿಟ್ರೇಚರ್ ಅಂದರೆ ಆಪ್ಷನಲ್ ತಗೊಂಡಿದ್ದಾರೆ ಸೊ ಇಫ್ ದೀಸ್ ಪೀಪಲ್ ಕ್ಯಾನ್ ಡೂ ಇಟ್ ಡೆಫಿನೆಟ್ಲಿ ಪೀಪಲ್ ಫ್ರಮ್ ಕರ್ನಾಟಕ ಶುಡ್ ಬಿ ಟು ಇನ್ ಲಾರ್ಜ್ ನಂಬರ್ಸ್ ಸೊ ಇಲ್ಲಿ ಈ ವಿಷಯದಲ್ಲಿ ನಾವು ನೋಡುವಾಗ ಸರ್ ಎಲ್ಲೋ ಒಂದು ಕಡೆ ಈಗೇನು ಎಕ್ಸಾಮ್ಸ್ ಕನ್ನಡದಲ್ಲಿ ಬರ್ದಿರ್ತಾರೆ ಕೆರಿಯರ್ ಅಪರ್ಚುನಿಟೀಸ್ ಕೂಡ ಕನ್ನಡದಲ್ಲಿ ಇದೆಯಾ ಸೊ ಆ ಥರದ ಭಯ ಕೂಡ ಕೆಲವೊಮ್ಮೆ ಕಾಡುತ್ತೆ ಅಂತ ಸೊ ಇದು ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಈ ಒಂದು ಪರೀಕ್ಷೆಗೆ ಇರೋ ಸಿಲೆಬಸ್ ನಾವು ನೋಡಿದರೆ ಈ ಸಿಲೆಬಸ್ ಇಟ್ಕೊಂಡು ಓದಿದರೆ ನಿಮಗೆ ಇದಲ್ಲದೆ ಇಪ್ಪತ್ತೈದರಿಂದ ಮೂವತ್ತು ಅದರ್ ಗೌರ್ಮೆಂಟ್ ಇದೇ ಸೇಮ್ ಸಿಲೆಬಸ್ಸು ಸೊ ನಾವು ಇದೊಂದು ಓದಿದರೆ ಈ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಿದೆ ಅದಕ್ಕೆ ಇದರದೇ ಸೇಮ್ ಸಿಲೆಬಸ್ ಸ್ವಲ್ಪ ಕರ್ನಾಟಕದ ಬಗ್ಗೆ ಜಾಸ್ತಿ ಗೊತ್ತಿರಬೇಕು ಅದೇ ಟೈಪು ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಸ್ ಇನ್ನೊಂದು ಇಪ್ಪತ್ತೈದು ಇದೆ ಸೊ ಇದೊಂದು ಸಿಲೆಬಸ್ ನಾವು ನೀಟಾಗಿ ಹೋದೆ ಯು ಪಿ ಎಸ್ ಸಿಗೊಂದು ಪ್ರಿಪೇರ್ ಆದರೆ ಇದರಿಂದ ನಮಗೆ ಯು ಪಿ ಎಸ್ ಸಿ ಕ್ಲಿಯರ್ ಆಗ್ತದೋ ಇಲ್ವೋ ಅದು ಫ ಸೆಕೆಂಡ್ರಿ ಬೇರೆ ಯಾವುದೇ ನಮಗೆ ಜಾಬ್ ಸೆಕ್ಯುರಿಟಿ ಇಲ್ಲ ಅಥವಾ ನಮಗೆ ಕೆಲಸ ಸಿಗ್ತದೋ ಇಲ್ವೋ ಅನ್ನೋ ನಾವು ಭಯವೇ ಬೇಕಿಲ್ಲ ಯಾಕಂದರೆ ಆರ್ ಬಿ ಐ ಗ್ರೇಡ್ ಬಿ ಎಕ್ಸಾಮ್ ಇರ್ಬೋದು ಇಲ್ಲ ಬೇರೆ ಸಿ ಎ ಪಿ ಎಫ್ ಸಿ ಎ ಎಸ್ ಎಫ್ ಬೇ ಸುಮಾರು ಎಕ್ಸಾಮ್ಗಳಿದೆ ಅದರಲ್ಲಿ ಎಲ್ಲ ಎಕ್ಸಾಮಲ್ಲಿ ಯಾವುದಾರು ಒಂದು ನಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಆಲ್ ಆರು ಈಕ್ವಲಿ ಗುಡ್ ಜಾಬ್ಸು ಒಳ್ಳೆ ಪೇ ಇದೆ ಒಳ್ಳೆ ಇದು ಇದೆ ಸೊ ಅದಕ್ಕೆ ಈ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ನಮ್ಗೆ ಆ ಭಯ ಇರಬಾರ್ದು ನನಗೆ ಕೆಲಸ ಸಿಗ್ತದೋ ಇಲ್ವ ಅನ್ನೋ ಭಯ ಇಲ್ಲಿ ಇರಬಾರ್ದು ಅದಿಟ್ಕೊಂಡು ಪ್ರಿಪೇರ್ ಆಗಬೇಕು ಬಟ್ ಈ ಕನ್ನಡದವರ ವಿಚಾರಕ್ಕೆ ಬಂದಾಗ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗ್ತಾರೆ ಅನ್ನುವಂತಹ ಆತಂಕಗಳು ಕೂಡ ಇರ್ತದೆ ಅಂತ ಸೊ ಅದೇ ಇವಾಗ ಕನ್ನಡದ ಈಗ ನೀವು ಹಾಗೆ ಕೇಳಿದಾಗ ಈಗ ಸಪೋಸ್ ಈಗ ನನಗೀಗ ಮೂವತ್ತೇಳನೇ ರ್ಯಾಂಕ್ ಬಂದಿದೆ ಸೊ ಕರ್ನಾಟಕ ಸಿಗೋ ಸಾಧ್ಯತೆ ಇದೆ ಅದಿಲ್ಲದಿದ್ದರೆ ನನಗೆ ಇವಾಗ ಇಲ್ಲಿಂದ ಆಂಧ್ರ ಪ್ರದೇಶ ತೆಲಂಗಾಣ ಇಲ್ಲ ಬೇರೆ ಸ್ಟೇಟಿಗೆ ನನಗೆ ಹಾಕ್ತಾರೆ ಸೊ ನಮಗೆ ಇವಾಗ ಇದಾದಮೇಲೆ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗಲ್ಲಿ ನಮಗೆ ಒಂದು ಕಾಮನ್ ಥಿಂಗ್ ಏನಂದರೆ ನಾವು ಬೇರೆ ಒಂದು ಭಾಷೆ ಕಲೀಲೇಬೇಕು ಅದು ನಮಗೆ ಮಾಡೆಲಲ್ಲಿ ಬರ್ತದೆ ಸೊ ಈ ಟೈಪ್ ಕರ್ನಾಟಕದವ್ರು ಬೇರೆ ಕಡೆ ಹೋದರೂ ಅವರು ಆ ಭಾಷೆ ಕಲೀಲೇಬೇಕು ನಾವು ಈಗ ನಾವು ಬೇರೆ ಕಡೆ ಹೋದ್ರೂ ಒಂದು ಭಾಷೆ ಕಲೀಲೇಬೇಕು ಸೊ ಈ ಭಾಷೆ ತಾರತಮ್ಯ ನಾನು ಹೇಳಿದಾಗ ಇನ್ನೊಂದು ಬ್ಯಾಗೇಜ್ ಅಷ್ಟೇ ಬಿಟ್ಟರೆ ನಾವು ಅದನ್ನು ತೆಗೆದು ಅದನ್ನು ನೀಟಾಗಿ ನಾವು ಈಗ ಮನಸ್ಸಿಟ್ಟು ಓದಿದ್ರೆ ಆಗ್ತದಲ್ಲ ಸೊ ಅದೇ ಟೈಪ್ ಆಮೇಲೂ ಸಹ ನಾವು ಆರಾಮಾಗಿ ಬೇರೆ ಭಾಷೆ ಕಲ್ತ್ಕೊಂಡು ಇರ್ಬೋದಾಗ್ತದೆ ಇಂಗ್ಲೀಷ್ ಬೇಕೇ ಬೇಕು ಅಂತಿಲ್ಲ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆನ ಕಲ್ತ್ಕೊಂಡು ಅದನ್ನು ನಾವು ನಮ್ಮ ವ್ಯಾವಹಾರಿಕ ಜ್ಞಾನದೊಟ್ಟಿಗೆ ಮಾಡ್ಕೊಳ್ಬಹುದು ಅಂತ ಸರ್ ಈ ವಿಚಾರದಲ್ಲಿ ಈಗ ಚಿಕ್ಕ ಮಕ್ಕಳು ಕೂಡ ಇರ್ತದೆ ಈಗಿನ ನಾವು ಸಿಚುವೇಶನ್ಸ್ ನೋಡೋದಾದ್ರೆ ಈ ತರಹದ ದೊಡ್ಡ ದೊಡ್ಡ ಕನಸುಗಳನ್ನು ಚಿಕ್ಕ ಮಕ್ಕಳಲ್ಲೇ ತುಂಬಬೇಕು ಅಂತ ಮತ್ತೆ ನಮ್ಮಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ನಮ್ಮಲ್ಲಿ ಆ ತರದ ಏನು ಈ ಐ ಎ ಎಸ್ ಒಂದಷ್ಟು ಜ್ಞಾನ ಈ ಕಡೆ ಅವರಿಗೆ ಇಲ್ಲ ಅಥವಾ ಅದ್ರ ಕುಡಿತು ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಸೊ ಈಗ ನಾವು ಪ್ರೈಮರಿ ಸ್ಟೇಜ್ ನಲ್ಲೇ ಮಕ್ಕಳನ್ನ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂತ ಹೈಸ್ಕೂಲ್ ಅಥವಾ ಪಿ ಯು ಸಿ ಹೇಗೆ ಪ್ರಿಪೇರ್ ಮಾಡ್ಬಹುದು ಅಂತ ಫಾರ್ ಎಕ್ಸಾಂಪಲ್ ಈಗ ನಾವೆಂತ ಮಾಡ್ತಿದ್ದೆ ಅಂದರೆ ಈಗ ನಮಗೆ ರಜೆ ಉಂಟು ಸೊ ನಾವು ತುಂಬ ಸ್ಕೂಲ್ಸಿಗೆಲ್ಲ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಿ ಮಾಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ನಿನ್ನೆ ಮೊನ್ನೆ ನಾನು ಎಮ್ ಜಿ ಎಮ್ ಕಾಲೇಜಿಗೆ ಹೋಗಿದ್ದು ಇವರು ಕೂಡ ತುಂಬ ಕಾಲೇಜಸ್ ಸ್ಕೂಲ್ಸಿಗೆಲ್ಲ ಹೋಗ್ತಿದ್ದಾರೆ ಅದು ಒಂದು ಸೆಕೆಂಡ್ ಥಿಂಗ್ ಅಂದರೆ ಈಗ ನೀವು ಇಂಟರ್ನೆಟ್ ಯೂಸ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಪ್ರಿಪ್ರೇಷನ್ ಮಾಡುವಾಗ ಒನ್ ವೇ ಐ ಕೆಟ್ ಸೆಲ್ಫ್ ಮೋಟಿವೇಟೆಡ್ ವಾಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಅಲ್ಲಿ ಟಾಪರ್ಸ್ ಮತ್ತು ವೇರಿಯಸ್ ಅಕಾಡೆಮೀಸ್ ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ಸೊ ದಟ್ ಈಸ್ ಹೌ ಐ ಕೆಟ್ ಮೈಸೆಲ್ಫ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಕೆಟ್ ಮೈಸೆಲ್ಫ್ ಮೋಟಿವೇಟೆಡ್ ಸೊ ಆ್ಯಂಡ್ ಈವನ್ ಇಫ್ ಈಗ ನಾವೆಲ್ಲ ಕ್ಲಿಯರ್ ಮಾಡಿ ಈವನ್ ಎವ್ರಿ ಇಯರ್ ದ ಬಿ ಒನ್ ಆರ್ ಟೂ ಪರ್ಸನ್ಸ್ ಫ್ರಮ್ ದಿಸ್ ಪಾರ್ಟ್ ಆಫ್ ದ ಕಂಟ್ರಿ ಕ್ಲಿಯರ್ ಮಾಡೋರ್ ಒನ್ ಆರ್ ಟು ಪರ್ಸನ್ಸ್ ಇದ್ದ ಇದ್ದಾರೆ ಡೆಫಿನೆಟ್ಲಿ ಸೊ ಅವರ ವಿಷಯ ಪೇಪರ್ ಎಲ್ಲ ಬರ್ತದೆ ಸೊ ನೀವೆಲ್ಲ ಹೇಳ್ಬೋದು ಮನೆಯಲ್ಲಿ ಈಗೆಲ್ಲ ಕೆರಿಯರ್ ಆಪ್ಷನ್ ಉಂಟು ಅಂತ ಬಿಟ್ಟು ಸರ್ ಸ್ಕೂಲ್ ಕಾಲೇಜಸ್ ಇವತ್ತು ಐ ಎಸ್ ವಿಚಾರದಲ್ಲಿ ಬಂದಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗ್ತಾ ಈ ತರದ ಕೋಚಿಂಗ್ಗಳಿಗೆ ಗವರ್ಮೆಂಟ್ ಇಂದ್ರ ಅವೈಲೇಬಿಲಿಟೀಸ್ ಇದೆಯಾ ಅಂತ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಈ ಯು ಪಿ ಎಸ್ ಸಿಗ್ ಹೋಗುವ ಕೋಚಿಂಗ್ ಹೋಗುವವರಿಗೆ ಅದರಲ್ಲೂ ಸ್ಪೆಷಲಿ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್ಗೆ ತುಂಬಾ ಮೋಟಿವೇಶನ್ ಕೊಡ್ತಿದೆ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಿದೆ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಮಾಡ್ತಾರೆ ಫಾರ್ ದ ಸ್ಪೆಷಲಿ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಆ ಎಕ್ಸಾಮಲ್ಲಿ ಪಾಸ್ ಆದರೆ ಸೆಲೆಕ್ಟ್ ಆದರೆ ಅದರ ಬೇಸಿಸ್ ಮೇಲೆ ನಮಗೆ ಸ್ಕಾಲರ್ಶಿಪ್ ಒಟ್ಟಿಗೆ ಡೆಲ್ಲಿಗೆ ಕಳಿಸಿ ಅಲ್ಲಿ ನಮಗೆ ತಿಂಗಳ ಸ್ಕಾಲರ್ಶಿಪ್ ಕೊಟ್ಟು ಪ್ಲಸ್ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೀಸ್ ಕಂಪ್ಲೀಟ್ ಗೌರ್ಮೆಂಟ್ ಹಾಕಿ ಬರ್ಸ್ತದೆ ಪೇ ಮಾಡ್ತದೆ ಇನ್ ದ್ಯಾಟ್ ವೇ ಕರ್ನಾಟಕ ಗೌರ್ಮೆಂಟ್ ಈಸ್ ಕಂಪ್ಲೀಟ್ಲಿ ಮೋಟಿವೇಟಿಂಗ್ ಪೀಪಲ್ ಟು ಗೋ ಟು ದಿಸ್ ಸಿವಿಲ್ ಸರ್ವಿಸಸ್ ಸೊ ಅದಾದಮೇಲೆ ನಮಗೆ ಎಸ್ಪೆಷಲಿ ಇವಾಗ ಮೈನ್ಸ್ ಆದಮೇಲೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆದಾಗ ಇಂಟ್ರವ್ಯೂಗೆ ನಾವು ಕರ್ನಾಟಕ ಭವನ್ ಅಂತಿದೆ ಅದು ಕರ್ನಾಟಕ ಗೌರ್ಮೆಂಟ್ ಇದು ಅಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟ್ ಟೇ ಕೊಟ್ಟು ಅಲ್ಲಿ ಸೊ ನಮ್ಗೆ ಅಲ್ಲಿ ಏನೇ ತೊಂದರೆ ಆಗದೆ ಇರೋ ಹಾಗೆ ಇಂಟರ್ವ್ಯೂಗೆ ಹೆಲ್ಪ್ ಮಾಡಿದ್ದಾರೆ ಸೊ ಇನ್ ದ್ಯಾಟ್ ವೇ ಕರ್ನಾಟಕ ಗೌರ್ಮೆಂಟ್ ಈಸ್ ಈಕ್ವಲಿ ಮೋಟಿವೇಟಿಂಗ್ ನೀವು ಇವರಿಗೆ ಕೇಳಿದ್ ಕ್ವಶನ್ ಥರ ಇವಾಗ ಮಕ್ಕಳಿಗೆ ಹೇಗೆ ಮೋಟಿವೇಟ್ ಮಾಡ್ಬೋದು ಅಂದರೆ ಈಕ್ವಲಿ ಮಕ್ಕಳೊಟ್ಟಿಗೆ ಪೇರೆಂಟ್ಸ್ ಇದ್ದು ಪಾತ್ರ ತುಂಬ ರೋಲ್ ಪ್ಲೇ ಆಗ್ತದೆ ಇವಾಗ ಲಾಸ್ಟ್ ಇಯರಲ್ಲಿ ಟಾಪರ್ ನೋಡಿದ್ರೆ ಟೀನಾ ಡಾಬಿ ಅಂತ ಅವರು ಟ್ವೆಂಟಿ ಒನ್ ಇಯರ್ಸಿಗೆ ಅಂದ್ರೆ ಜಸ್ಟ್ ಆಗ್ತಿದ್ದಂಗೆ ಅವರು ಬಿ ಎಸ್ ಸಿ ಮುಗಿಸ್ತಿದ್ದಂಗೆ ಫಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅವರು ಅವ್ರದ್ದು ಸೆಕೆಂಡ್ ಪಿ ಯು ಸಿ ಮುಗಿತಿದ್ದಾಗೇನೆ ಅವರು ಐ ಎಸ್ ಸಿ ಕೋಚಿಂಗ್ ಸೇರ್ಕೊಂಡಿದ್ದಾರೆ ನಾವು ಎಲ್ಲ ಗ್ರಾಜುಯೇಷನ್ ಆದಮೇಲೆ ಸೇರ್ಕೊಳ್ಳೋದಾದ್ರೆ ಅವ್ರು ಸೆಕೆಂಡ್ ಪಿ ಯು ಸಿ ಮುಗಿತಿದ್ದಂಗೆ ಸೇರ್ಕೊಂಡಿದ್ದಾರೆ ಅಷ್ಟು ಅವೇರ್ನೆಸ್ ಅವ್ರ ಪೇರೆಂಟ್ಸಿಗೆ ಇದೆ ಸೊ ಇಲ್ಲಿ ನಮ್ಮ ಪೇರೆಂಟ್ಸ್ ಅವೇರ್ನೆಸ್ ಮ್ಯಾಟ್ರಾಗ್ತದೆ ಯಾಕಂದರೆ ನಾವು ಮಕ್ಕಳು ನಮ್ಗೆ ಗೊತ್ತಿರೋದಿಲ್ಲ ಜಾಸ್ತಿ ಪೇರೆಂಟ್ಸ್ ದುಡಿದಾಗ ಹೋಗು ಮಗು ನೀನು ಈ ದಾರಿಲಿ ಅಂತ ದುಡಿದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತದೆ ಮಕ್ಕಳು ಮುಂದೆ ಹೋಗ್ತಾರೆ ಸೊ ಪೇರೆಂಟ್ಸ್ ಅವೇರ್ನೆಸ್ ಪೇರೆಂಟ್ಸ್ ಇಂಟ್ರೆಸ್ಟ್ ಇದ್ರೆ ಮಕ್ಕಳಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ ಇದರಲ್ಲಿ ಸೊ ನಾನು ಅದು ಪೇರೆಂಟ್ಸಿಗೆ ಹೇಳ್ದೇನಂದರೆ ನಿಮ್ಮ ಮಗುಗೆ ಏನಾದ್ರೂ ಇದ್ರಲ್ಲಿ ಕನಸು ಇಂಟ್ರೆಸ್ಟ್ ಇದ್ರೆ ಅದನ್ನು ತಡೆಗಟ್ಟಬೇಡಿ ನಮ್ಮಲ್ಲಿ ಅಂದರೆ ಡಾಕ್ಟರ್ ಇಂಜಿನಿಯರ್ ಅಷ್ಟೇ ಬೇರೆ ಕಾಣಿಸೋದೇ ಇಲ್ಲ ಮಕ್ಕಳಿಗೆ ಪೇರೆಂಟ್ಸಿಗೆ ಸೊ ಮಕ್ಕಳಿಗೆ ಎಲ್ಲಿ ಹೋಗ್ಲಿಕ್ಕೆ ಉಂಟು ಅಲ್ಲಿ ಅವರಿಗೆ ಪುಷ್ ಕೊಡಿ ಈಕ್ವಲ್ ಮೋಟಿವೇಟ್ ಕೊಡಿ ಆ್ಯಂಡ್ ನಿಮಗೆ ರಿಸಲ್ಟ್ ಕಾಣಿಸ್ತದೆ ಇಟ್ ಈಸ್ ನಾಟ್ ದಟ್ ನಾವು ರಿಸಲ್ಟ್ ಬರೋದಿಲ್ಲ ಅಂತಲ್ಲ ಸೊ ನನ್ನ ಪೇರೆಂಟ್ಸಿಗೆ ಅದೇ ಈ ಟೈಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಓಕೆ ಸರ್ ಈಗ ನೀವು ನಿಮ್ಮ ಇಚ್ಛೆಯ ಕ್ಷೇತ್ರ ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ಎಕ್ಸಾಮ್ ಬರೆದು ನಿಮ್ಮ ಮತ್ತಷ್ಟು ಸಾಧನೆ ಹಂಬಲದಲ್ಲಿದ್ದೀರಾ ಸೊ ನಾನು ಕೇಳೋದು ಯಾವ ಥರದ ಸೋಷಿಯಲ್ ಚೇಂಜಸ್ನ ಡ್ರೀಮನ್ನು ನೀವು ಕಂಡಿದ್ದೀರಾ ಅಂತ ಇದ್ರಲ್ಲಿಯಾ ಒನ್ ಮೇನ್ ಮೋಟಿವೇಶನ್ ವೈ ಐ ಜಾಯಿನ್ ದ ಸಿವಿಲ್ ಸರ್ವಿಸ್ ವಾಸ್ ದ್ಯಾಟ್ ಇಟ್ ಗೇವ್ ಮಿನ್ ಇಮ್ಮೆನ್ಸ್ ಆಪರ್ಚುನಿಟಿ ಟು ಬ್ರಿಂಗ್ ಅಬೌಟ್ ಅ ಪಾಸಿಟಿವ್ ಚೇಂಜ್ ಇನ್ ಸೊಸೈಟಿ ಸೊ ಇಫ್ ಯು ಕಂಪೇರ್ ಇಂಡಿಯಾ ಟು ಅದರ್ ಕಂಟ್ರೀಸ್ ಅಟ್ ಇನ್ ಇನ್ ದ ಸರೌಂಡಿಂಗ್ಸ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ಆ ಕಂಟ್ರೀಸ್ ಕೂಡ ನಮ್ಮ ಲೆವೆಲಲ್ಲಿದ್ದರು ಚೈನಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಕಂಟ್ರೀಸ್ ಈಗ ನೀವು ನೋಡಿದರೆ ಆ ಕಂಟ್ರೀಸ್ ಎಲ್ಲ ಮೇಲೆ ಬಂದಿದ್ದಾರೆ ನಮ್ಮ ಕಂಟ್ರಿ ಇನ್ನೂ ಕೂಡ ಹಿಂದೆ ಇದೆ ಯಾವ ಕೂಡ ಇಂಡಿಕೇಟರ್ಸ್ ನೋಡ್ಬೋದು ನೀವು ಗ್ಲೋಬಲ್ ಡೆವಲಪ್ಮೆಂಟ್ ಇನ್ ವಾಟ್ ಈಸ್ ದಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಎಚ್ ಡಿ ಐ ಅಂತ ಅದ್ರಲ್ಲಿ ನಮ್ಮ ರ್ಯಾಂಕ್ ಸಮಥಿಂಗ್ ಲೈಕ್ ಒನ್ ಹಂಡ್ರೆಡ್ ಥರ್ಟಿ ಔಟ್ ಆಫ್ ಒನ್ ಏಯ್ಟಿ ಕಂಟ್ರೀಸ್ ಯಾವ ಕರಪ್ಷನ್ ಇನ್ ಇಂಡೆಕ್ಸ್ ನೋಡಿದ್ರೂ ಕೂಡ ಅದರ ಎಲ್ಲ ನಾವು ಕಡಿಮೆ ಸೊ ಈಗ ಗೌರ್ಮೆಂಟ್ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಇನ್ ದೀಸ್ ಮ್ಯಾಟರ್ಸ್ ಈಗ ನೀವು ಗೌರ್ಮೆಂಟ್ ಈಸ್ ಪ್ರೈಮರಿ ರೆಸ್ಪಾನ್ಸಿಬಲ್ ಫಾರ್ ಬ್ರಿಂಗಿಂಗ್ ಅಪ್ ದ ವೆಲ್ಫೇರ್ ಆಫ್ ದ ಪೀಪಲ್ ಸೊ ಅದ್ರಲ್ಲಿ ನಾವು ಆ್ಯಸ್ ಅ ಸಿವಿಲ್ ಸರ್ವಿಸ್ ಆರ್ ಇಂಪ್ಲಿಮೆಂಟಿಂಗ್ ದ ಪಾಲಿಸಿ ಆಫ್ ದ ಗವರ್ಮೆಂಟ್ ಈಗ ನಾವು ಒಳ್ಳೇದಿದ್ದರೆ ಇಫ್ ವಿ ಆರ್ ಮೋಟಿವೇಟೆಡ್ ಇನ್ಫ್ ಟು ಬ್ರಿಂಗ್ ಅಬೌಟ್ ದೀಸ್ ಥಿಂಗ್ಸ್ ದೆನ್ ಡೆಫಿನೆಟ್ಲಿ ಐ ಥಿಂಕ್ ಗವರ್ನೆನ್ಸ್ ಆಫ್ ದಿಸ್ ಕಂಟ್ರಿ ವಿಲ್ ಇಂಪ್ರೂವ್ ಆ್ಯಂಡ್ ಹಾಗೆ ನಮ್ಮ ಕಂಟ್ರಿ ಮೇಲೆ ಬರ್ತದೆ ಅಂತ ದಟ್ ಇಸ್ ದಟ್ ವಾಸ್ ಮೈ ಐಡಿಯಾ ಹಾಗೆ ಓಕೆ ಸರ್ ನಿಮ್ಮ ಡ್ರೀಮ್ ಏನು ಯಾವ ಥರದ ಸೋಷಿಯಲ್ ಚೇಂಜ್ನ ತರಬೇಕು ಅಂತ ಕನಸ್ಕೊಂಡಿದ್ದೀರಾ ನಾನು ಡಾಕ್ಟ್ರಾಗಿರ್ಬೇಕಾದ್ರೆ ಡಾಕ್ಟರ್ ಥಿಂಕಿಂಗ್ ಇದ್ರ ಬಗ್ಗೆ ಯಾವ ಟೈಪ್ ಎಲ್ಲ ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಬೆಟರ್ ಫಾರ್ ದ ಸೊಸೈಟಿ ಅಂತ ಆವಾಗ ಲೈಕ್ ಸೀಂಗ್ ಈಗ ಡೆಂಗ್ಯೂ ಸೀಸನ್ ಅಂತ ಇರ್ತದಲ್ಲ ಡೆಂಗ್ಯೂ ಪೇಷೆಂಟ್ಗಳು ಬರ್ತಾರೆ ಈ ವರ್ಷ ಒಂದು ಸಾವಿರ ಬಂದರೆ ನೆಕ್ಸ್ಟ್ ಇಯರ್ ಒಂದುವರೆ ಸಾವಿರ ಆಗ್ತಾರೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ ಸೊ ಡಾಕ್ಟರಾಗಿ ನಾನು ಟ್ರೀಟ್ ಮಾಡ್ತೀನಿ ಬಟ್ ನೆಕ್ಸ್ಟ್ ಇಯರ್ ಪುನಃ ಬರ್ತಾರೆ ಪುನಃ ಟ್ರೀಟ್ ಮಾಡ್ತೀನಿ ಅದೇ ಈ ಕಡೆ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ಗೆ ಹೋದರೆ ಥ್ರೂ ದ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ತ್ರೂ ದ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟ್ ಆ ಡೆಂಗ್ಯೂ ಕೇಸ್ಗಳು ಬರೋದೇ ಕಡಿಮೆ ಮಾಡ್ಬೋದು ಸೊ ಇನ್ನು ಮೈಕ್ರೋ ಲೆವೆಲಲ್ಲಿ ಕೂಡ ನಾನು ಇವಾಗ ನನ್ನ ಇದರಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಇವಾಗ ಹೆಲ್ತ್ ಸೆಕ್ಟ್ರಲ್ಲಿ ಕ್ಯೂರ್ ಒಂದು ಲೆವೆಲ್ ಆದರೆ ಪ್ರಿವೆನ್ಷನ್ ಮಾಡಿ ಡಿಸೀಸ್ ಅಕ್ರೆನ್ಸ್ ಕಡಿಮೆ ಮಾಡಬೇಕು ಅಂತ ಸೊ ಇವಾಗ ನಮ್ಮದು ಪ್ರೈಮರ್ಲಿ ಹೆಲ್ತ್ ಇಂಡಿಕೇಟರ್ ಇರ್ಬೋದು ಎಜುಕೇಷನ್ ನಮ್ಮ ಈ ಸೌತ್ ಕೆನಡಾದಲ್ಲಿ ಹೆಲ್ತ್ ಎಜುಕೇಷನ್ ಎವ್ರಿಥಿಂಗ್ ಇಸ್ ಟಾಪ್ ಕ್ಲಾಸ್ ಇದೆ ಬಟ್ ಇಫ್ ವಿ ಸಿ ಅದರ್ ಬಯಲ್ಸೀಮೆ ಕಡೆ ಹೋದರೆ ಬೇರೆ ಕಡೆ ಕರ್ನಾಟಕದಲ್ಲೇ ಬೇರೆ ಕಡೆ ನೋಡಿದರೆ ನಮ್ಮ ಇಂಡಿಕೇಟರ್ಸ್ ನಮ್ಮ ಸೌತಲ್ಲಿ ತಮಿಳ್ನಾಡು ಕೇರಳಕ್ಕಿಂತ ಕಡಿಮೆ ಇದೆ ಸೊ ಅದರಲ್ಲಿ ನಾವು ಚೇಂಜಸ್ ತರಬೇಕು ಸೊ ದ್ಯಾಟ್ ವಿ ಕ್ಯಾನ್ ಬಿ ಮಚ್ ಬೆಟರ್ ಸೊ ಆ ಟೈಪಲ್ಲಿ ಆಸ್ ಮೈಕ್ರೋ ಲೆವೆಲ್ ಚೇಂಜ್ ಮಾಡಿದಾಗ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಅ ಮೈಕ್ರೋ ಲೆವೆಲ್ ಚೇಂಜ್ ಲೇಟರ್ ಓಕೆ ಸರ್ ಈಗ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ನೋಡೋದಾದರೆ ಬೇರೆ ದೇಶಗಳಿಗೂ ನಮ್ಮ ದೇಶಗಳಿಗೂ ಯಾವ ರೀತಿಯ ವ್ಯತ್ಯಾಸ ಇದೆ ನೀವು ಆಗ ಹೇಳಿದರೆ ಇಂಡೆಕ್ಸ್ಗಳನ್ನು ತೆಗೆಯೋ ಕೂಡ ಭಾರತ ತುಂಬ ಇದರಲ್ಲಿದೆ ಅಂತ ಸೊ ನಿಮಗೆ ಯಾವ ದೇಶ ತುಂಬ ಬೆಟರ್ ಆಗಿದೆ ಅಂತ ಅನಿಸುತ್ತೆ ಈಗ ನೀವು ಅಬ್ಜೆಕ್ಟಿವ್ಲಿ ನೋಡಿದರೆ ಇಂಡಿಕೇಟರ್ಸ್ ವೈಸ್ ನೋಡಿದರೆ ಈಗ ಸಿಂಗಾಪುರ್ ನೋಡಿ ಅಥವಾ ಚೈನಾ ನೋಡಿ ದೇ ಹ್ಯಾವ್ ಡೆಫಿನೆಟ್ಲಿ ಪರ್ಫಾರ್ಮ್ ಬೆಟರ್ ಆನ್ ದೀಸ್ ಫ್ರಂಟ್ಸ್ ನಾನು ಹೇಳೋದು ಇದಲ್ಲ ಅಂದರೆ ದಟ್ ಈಸ್ ಬೆಟರ್ ದೆನ್ ಅಸ್ ಹಾಗೆಲ್ಲ ಹೇಳುದು ನಾನು ಈಗ ನೀವು ಸೋಷಿಯೋ ಎಕಾನಾಮಿಕ್ ಇಂಡಿಕೇಟರ್ಸ್ ನೋಡಿದರೆ ದೇ ಹ್ಯಾವ್ ಪ್ರೋಗ್ರೆಸ್ಡ್ ಫಾಸ್ಟರ್ ದೆನ್ ಅಸ್ ಅಷ್ಟೇ ನಾನು ಹೇಳಿದ್ದು ಸೊ ಆ ಆತರ ಆ ದೇಶಗಳ ಚೈನಾ ಸಿಂಗಾಪುರ್ ಕಂಪೇರ್ ಮಾಡಿದ್ರೆ ನಾವು ಕೂಡ ಇನ್ನೂ ತುಂಬಾ ಡೆವಲಪ್ ಆಗಬೇಕು ಈಗ ಇವತ್ತಿನ ಸಿಚುವೇಶನ್ ಅಲ್ಲಿ ನಾರ್ಮಲಿ ನೀವು ಒಬ್ಬ ಐ ಎ ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಅವರ ಕನಸುಗಳನ್ನ ರೀಚ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ನನ್ಗೆ ಒಬ್ಬ ಅಧಿಕಾರಿಯೋಗಿ ಒಬ್ಬ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಅಧಿಕಾರಿಯಾಗಿ ಅವನ ಅವನ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕು ಅಂತ ಬಹಳ ಸಲ ಡಿ ಕೆ ರವಿ ಅಂತಹ ಆಫೀಸರ್ಸ್ಗಳನ್ನು ನಾವು ನೋಡಿದ್ದೇವೆ ಸೊ ಅಂತಹ ಸಂದರ್ಭಗಳಲ್ಲಿ ನಾವು ಹೇಗೆ ನಮ್ಮನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಸಿಚುವೇಷನ್ಗಳಿಗೆ ಕರಪ್ಟೆಡ್ ಸಿಚುವೇಷನಿಗೆ ನಾವು ಹೇಗೆ ರೆಡಿ ಆಗಿರಬೇಕು ಅಂತ ಇವಾಗ ನೀವು ಕೇಳಿದ ಕ್ವಶನ್ ಅಕ್ಷರ ನಿಜ ನಾವೀಗ ಇಂಟ್ರ್ಯಾಕ್ಟ್ ಇದ್ದಂಗೆ ಈಗ ನಾವು ಎಕ್ಸಾಮ್ ಕ್ಲಿಯರ್ ಆಗಿದೆ ಒಂದು ಸ್ಟೇಜ್ ಆಗಿದೆ ಇನ್ನು ನಮಗೆ ಎರಡು ವರ್ಷ ಟ್ರೈನಿಂಗ್ ಅನ್ನೋ ಪಿರಿಯಡ್ ಇರ್ತದೆ ಆ ಟ್ರೈನಿಂಗ್ ಪಿರಿಯಡಲ್ಲಿ ನಮಗೆ ಈ ಸಿವಿಲ್ ಸರ್ವಿಸ್ಗೆ ಬೇಕಾಗಿರೋ ಕ್ವಾಲಿಟೀಸ್ ಆ ಕ್ವಾಲಿಟೀಸ್ ಏನಂತ ಹೇಳಕ್ಕೆ ಹೋದರೆ ಒಂದು ಕರೇಜ್ ಇರಬೇಕಾಗ್ತದೆ ಆಮೇಲೆ ನಮ್ಮ ಮೇಲೆ ನೀವು ಹೇಳೋದಕ್ಕೆ ಕಾನ್ಫಿಡೆನ್ಸ್ ಇರಬೇಕು ಅದರೊಟ್ಟಿಗೆ ಇನ್ನೊಂದು ನಮ್ಮ ಶೋಷಿತ ವರ್ಗದ ಮೇಲೆ ಹೆಂಪತಿ ಇರಬೇಕು ಅವರಿಗೆ ನಾವೇನಾದ್ರು ಮೇಲೆ ಬರೋ ಹಾಗೆ ಮಾಡಬೇಕು ಸೊ ಇಂಥ ಒಂದು ನಾ ಇಷ್ಟು ಕ್ವಾಲಿಟೀಸ್ನ ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ಈ ಟ್ರೈನಿಂಗ್ ಪೀರಿಯಡಲ್ಲಿ ಹೇಳಿಕೊಡ್ತದೆ ಸೊ ಈ ಟ್ರೈನಿಂಗ್ ಆದ ಮೇಲೆ ನಮ್ಮ ಈ ಜನರೊಟ್ಟಿಗೆ ಇರುವ ಹೊಂದಾಣಿಕೆ ಒಟ್ಟಿಗೆ ನಾವು ಆ ಎಕ್ಸ್ಪೀರಿಯನ್ಸ್ ಬೆಳೆಸ್ಕೊಳ್ತಾ ವಿ ಶುಡ್ ಸ್ಟ್ಯಾಂಡ್ ಅಪ್ ನಮ್ಮ ಎಥಿಕಲ್ ವ್ಯಾಲ್ಯೂಸ್ ಎಲ್ಲೂ ಬ್ರೇಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗ್ತದೆ ನಾವು ಇದನ್ನು ಈ ಬಗ್ಗೆ ಇನ್ನೆಷ್ಟು ಮಾತನಾಡೋಣ ಸರ್ ಅದಕ್ಕೆ ಮುಂದೊಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷೆಕರೇ ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕಿದೆ ಇನ್ನಷ್ಟು ಮಾಹಿತಿಗಳನ್ನು ಅವರಿಂದ ಕೂಡ ಪಡ್ಕೊಳ್ಳೋದಕ್ಕಿದೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ನಿಮ್ಮ ಪ್ರೇರಣೆಗೆ ಪ್ರೇರಣೆ ಕೊಡಬಲ್ಲಂತಹ ಮತ್ತೊಂದಷ್ಟು ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಬಹಳ ವಿಶೇಷವಾಗಿ ಇವತ್ತಿನ ಯುವ ಜನತೆ ಎಂಥವರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇವೆ ಯಾವುದೋ ಒಂದು ಹಳೆಯ ಕಾಲದ ನೆನಹುಗಳನ್ನು ನಾವು ಹೊತ್ಕೊಂಡು ಬಂದಿಲ್ಲ ಬದಲಾಗಿ ಇವತ್ತಿನ ವಾಸ್ತವಿಕತೆಯನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಯುವಕರು ಸಾಧನೆಯ ಹಾದಿಯಲ್ಲಿರ್ತಕ್ಕಂತಹ ಯುವಕರನ್ನೇ ಪ್ರೇರಣೆಯ ರೂಪವಾಗಿ ನೋಡ್ತಾ ಇದ್ದಾವೆ ಅಂತವರಿಂದ ಇನ್ನೊಂದಷ್ಟು ಮಾತುಗಳನ್ನ ಕೇಳೋಣ ಬನ್ನಿ ಎಸ್ ಸರ್ ಎಲ್ಲೋ ಒಂದು ವಿಚಾರವನ್ನು ನಾವು ಗಮನಿಸುವಾಗ ನಾನು ಆಗ್ತಾನೆ ಅವರ ಹತ್ರ ಕೂಡ ಮಾತಾಡ್ತೇವೆ ಡಿ ಕೆ ರವಿ ಅಂತ ಘಟನೆಗಳು ನಿಮ್ಮ ಲೈಫ್ ನಲ್ಲಿ ಯಾವ ಒಬ್ಬ ಆಫೀಸರ್ ತುಂಬಾ ಇನ್ಸ್ಪೈರ್ಡ್ ಆಫೀಸರ್ ಅಂತ ಅನ್ನಿಸ್ತು ಐ ಡಿ ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಪರ್ಸನ್ ಆಸ್ ಮೈ ರೋಲ್ ಮಾಡೆಲ್ ಓಕೆ ಸೊ ಐ ಕ್ಯಾಟ್ ಅಷ್ಟೇ ಹಾಗೆ ದರ್ ಇಸ್ ನೋ ಪರ್ಸನ್ ಸಿಂಗಲ್ ಪರ್ಸನ್ ಹೂ ಹ್ಯಾಸ್ ಮೋಟಿವೇಟೆಡ್ ಮೀ ಅಂದರೆ ನಾನೀಗ ಪ್ರಿಪರೇಷನ್ ಎಲ್ಲ ಮಾಡುವಾಗ ಈವನ್ ಫ್ರಮ್ ಚೈಲ್ಡ್ಹುಡ್ ಡೇಸ್ ಐ ಯಸ್ ಟು ರೀಡ್ ಅ ಲಾಟ್ ಸೊ ನಮ್ಮ ಇತಿಹಾಸ ವಿಷಯ ನಮ್ಮ ಫ್ರೀಡಂ ಸ್ಟ್ರಗಲ್ ವಿಷಯ ಆರ್ ಈವನ್ ಕಂಟೆಂಪ್ರರಿ ನೀವು ನೋಡಿದ್ರೆ Many people have motivated me to uh, do something for society, to give back to society. For example, even it can be a business person or a philanthropist, He has constructed a whole institution called Manipal, which has provided, which has provided employment to thousands lakhs of people and brought up this whole place. So Hage, it can be a politician, it can be a business person, it can be a civil servant. ಸೊ ಹಾಗೆ ಎನಿ ಪರ್ಸನ್ ಕ್ಯಾನ್ ಮೋಟಿವೇಟಿಂಗ್ ಫ್ಯಾಕ್ಟರ್ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಅಂತ ಕೇಳೋದು ಯಾವಾಗ್ಲೂ ಕೂಡ ನಾವು ಯಾವ್ದಾದ್ರು ಮನಸ್ಸಿನಲ್ಲಿ ಇಟ್ಕೊಂಡಾಗ ಆ ವಿಚಾರಕ್ಕೆ ಒಂದು ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೇವೆ ಅಂತಾಗ ಅದಕ್ಕೆ ನೆಗೆಟಿವಿಟಿ ತುಂಬಾ ನಮ್ಮ ಸುತ್ತ ಬರ್ತಾ ಇರುತ್ತೆ ನೀವು ಹೇಳಿದ್ರೆ ಬ್ಯಾಗ್ ನಮ್ಮ ಬೆನ್ನ ಮೇಲೆ ಇರಬಾರ್ದು ಅಂತ ಸೊ ಆ ತರಹದ ನೆಗೆಟಿವಿಟಿಯನ್ನ ಇಟ್ಕೊಂಡು ಈ ಹೆಜ್ಜೆಯಿಂದ ಹಿಂದೆ ಹೋದ ನಿಮ್ಮ ಪರಿಚಿತ್ರ ಯಾರಾದ್ರೂ ಇದಾರಾ ಅಂತವರು ನೋಡಿದೀರಾ ನಮ್ಮ ನಮ್ಮದು ಇವಾಗ ನಾನು ಹೇಳಿದಂಗೆ ಟೆನ್ ಮೆಂಬರ್ಸ್ ನಾವು ಡಾಕ್ಟರ್ ಇರ್ತೀವಿ ಆ ಟೆನ್ ಮೆಂಬರ್ಸ್ ಡಾಕ್ಟ್ರಲ್ಲಿ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋ ಮುಂಚವೇ ನನ್ನ ಇಬ್ಬರು ಫ್ರೆಂಡ್ಸ್ ಇದಕ್ಕಿಂತ ನಮ್ಮ ಡಾಕ್ಟರ್ ಫೀಲ್ಡ್ ಈಸಿ ಇದು ಬೆಟ್ರ್ ಅಂತ ಅವ್ರು ವಾಪಸ್ ಹೋದರು ಇನ್ನೊಬ್ಬ ಫ್ರೆಂಡ್ ಅವನು ಆರು ತಿಂಗಳು ಕೋಚಿಂಗ್ ಆಗ್ತಿದ್ದಾಗೆ ಆಮೇಲೆ ಬೇಡ ನಾನು ಡಾಕ್ಟರ್ ಫೀಲ್ಡಿಗೆ ಹೋಗ್ತೇನೆ ಅಂತ ಹೋಗಿ ಇವಾಗ ಪಿಡ್ಯಾಟ್ರಿಷಿಯನ್ ಆಗಿದ್ದಾನೆ ಸೊ ಇವಾಗ ನಮ್ಮ ಸ್ಟ್ರೆಂತ್ ಹತ್ತರಿಂದ ಆರು ಜನಕ್ಕೆ ಹೇಳಿದ್ದೇವೆ ಈಗ ಆರು ಜನರಲ್ಲಿ ಅವರು ಇನ್ನೊಂದು ಅಟೆಂಪ್ಟ್ ಕೊಡ್ತಾ ಇದ್ದಾರೆ ಸೊ ಹೀಗೆ ಬಿಟ್ಟೋಗೋರು ಇದ್ದೇ ಇರ್ತಾರೆ ಯಾಕಂದ್ರೆ ಆ ಭಯ ಇರ್ತದೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ನಮ್ಗೆ ಇರೋದಿಲ್ಲ ಸೊ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಈ ಅಟೆಂಪ್ಟ್ ಇಲ್ದಿದ್ರು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಹಾಗೆ ಆಗ್ತದೆ ಅದು ಸೊ ನೀವು ಕೇಳಿದಾಗ ಹಾಗೆ ನಾಲ್ಕು ಜನ ಬಿಟ್ಟು ಹೋಗಿದ್ದಾರೆ ನಮ್ಮ ಸರ್ ನೀವು ಐದು ವರ್ಷಗಳ ಮೆಡಿಕಲ್ ಓದಿರ್ತೀರಾ ಸೊ ಇದು ಸುಮಾರು ಒಂದು ಒಂದು ಎರಡು ವರ್ಷದ ಇದು ಬಹುಶಃ ಮೆಡಿಕಲ್ ಕಷ್ಟನೇ ಇದು ಕಷ್ಟನಾ ಅಂತ ನಿಮ್ಗೆ ಅಂದರೆ ನಾವೀಗ ಐದೂವರೆ ವರ್ಷ ಮೆಡಿಕಲ್ ಓದಿ ನೆಕ್ಸ್ಟ್ ನಮ್ಮದು ಈಗ ಮುಂಚೆ ಆದರೆ ಎಮ್ ಬಿ ಬಿ ಎಸ್ ಡಿಗ್ರಿ ಸಾಕಿತ್ತು ಒಂದು ಒಳ್ಳೆ ಡಾಕ್ಟ್ರಿಗೆ ಎಸ್ಟಾಬ್ಲಿಷ್ ಆಗಲಿಕ್ಕೆ ಬಟ್ ಇವಾಗ ಪಿ ಜಿ ಡಿಗ್ರಿ ಮಾಡಬೇಕು ಅದಾದಮೇಲೆ ಸೂಪರ್ ಸ್ಪೆಷಾಲಿಟಿ ಡಿಗ್ರಿ ಮಾಡಬೇಕು ಆ ಜರ್ನಿ ನೋಡಿದಾಗ ಈಗ ನನ್ನ ಫ್ರೆಂಡ್ಸ್ ಇನ್ನೂ ಪಿ ಜಿ ಮಾಡ್ತಿದ್ದಾರೆ ದೇ ಆರ್ ಎಗೇನ್ ಗೋಯಿಂಗ್ ಫಾರ್ ಪು ಸೂಪರ್ ಸ್ಪೆಷಾಲಿಟಿ ಬಟ್ ಇದು ಕಂಪೇರ್ ಮಾಡಿದರೆ ಆ ಪರೀಕ್ಷೆಗೆ ಪಿ ಜಿ ಡಿಗ್ರಿಗೆ ಈ ವರ್ಷ ಒಂದು ವರ್ಷ ಕೊಟ್ಟೆ ಈ ವರ್ಷ ಆಗಲಿಲ್ಲ ನೆಕ್ಸ್ಟ್ ಇಯರ್ ಆದರೂ ಹಾಗೆ ಆಗ್ತದೆ ಬಟ್ ಅದನ್ನೇ ನಾವಿಲ್ಲಿ ಐ ಎ ಎಸ್ ಅಲ್ಲಿ ಕಡಾಖಂಡಿತವಾಗಿ ಹೇಳಿಕಾಗೋದಿಲ್ಲ ಕೆಲವರೆಲ್ಲ ನಾಲ್ಕು ಅಟೆಂಟು ಐದು ಅಟೆಂಟ್ ಕೊಟ್ಟರು ಆಗದೆ ಇದ್ದವರು ಇದ್ದೇ ಇರ್ತಾರೆ ಆ ಕಾನ್ಫಿಡೆನ್ಸ್ ಸ್ವಲ್ಪ ಇದರಲ್ಲಿ ಕಡಿಮೆ ಈ ಅಟೆಂಪ್ಟ್ ಆಗೇ ಆಗ್ತದೆ ಅಂತ ಹೇಳೋಕೆ ಹೇಳೋದಕ್ಕೆ ಬಟ್ ನಮ್ಮ ಇಂಟ್ರೆಸ್ಟು ನಮ್ಮ ಪರ್ಸ್ಯೂರೆನ್ಸ್ ಮೇಲೆ ನಾವು ಯಾವುದೇ ಕಡೆ ಹೋದರೂ ಆಗೇ ಆಗ್ತದೆ ಓಕೆ ಸರ್ ಈ ವಿಷಯದಲ್ಲಿ ಬಹುಶಃ ನೀವು ಎರಡು ಸಲ ಎಕ್ಸಾಮ್ನ ನೀವು ತಗೊಂಡಿರಿ ನಿಮಗೆ ಬೇಕಾದ ರ್ಯಾಂಕ್ ಬರಲೇಬೇಕು ಅನ್ನುವ ಕಾರಣಕ್ಕೆ ಸೊ ನೀವು ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಟ್ಟು ಇಟ್ಕೊಂಡಿದ್ದೀರಾ ಈಗ ಅಲ್ಲ ನೀವು ಒಂದು ಫೀಲ್ಡಲ್ಲಿ ಬ ಎಕ್ಸಾಮ್ ಬರೆದು ಸಿಕ್ಕಿ ಮತ್ತೆ ಪುನಃ ಎಕ್ಸಾಮ್ ಬರೆದಿದ್ದೀರಾ ಸೊ ಈಗ ಮತ್ತೆ ಪುನಃ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಅಂತ ಅಲ್ಲ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಾಮ್ ಐ ವಾಂಟ್ ಇಟ್ ನಾನು ಪ್ರಿಫರೆನ್ಸ್ ಅವರು ಹೇಳಿದಾಗೆ ನಮ್ಗೆ ಪ್ರಿಫರೆನ್ಸ್ ಕೊಡಬೇಕಾಗ್ತದೆ ಯಾವ ಸರ್ವಿಸ್ ನಿಮಗೆ ಬೇಕಂತ ಸೊ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಐ ಎ ಎಸ್ ಇತ್ತು ಸೆಕೆಂಡ್ ಪ್ರಿಫರೆನ್ಸ್ ಫಾರಿನ್ ಸರ್ವಿಸ್ ಥರ್ಡ್ ಪ್ರಿಫರೆನ್ಸ್ ಪೊಲೀಸ್ ಸರ್ವಿಸ್ ರೆವೆನ್ಯೂ ಸರ್ವಿಸ್ ಹಾಗೆ ನಾವು ಕೊಡ್ತೀವಿ ಸೊ ಯು ಕೆನಾಟ್ ಬಿ ಅಬ್ಸಲುಟ್ಲಿ ಶೋರ್ ನನಗೆ ಐ ಎ ಎಸ್ ಅಂತ ಸೊ ಈಗ ನಿಮ್ಗೆ ಕೆಲವು ಜನರಂದ್ರೆ ಈಗ ಸಿಕ್ಕಿದ್ ತೆಗೊಳ್ಬೇಕಾಗ್ತದೆ ಸೊ ಅದಕ್ಕೆ ನಾನು ಟೂ ತೌಸಂಡ್ ಫೋರ್ಟೀನ್ ಎಕ್ಸಾಮ್ ಅಲ್ಲಿ ತ್ರೀ ನೈಂಟಿ ಒನ್ ರ್ಯಾಂಕ್ ತಕೊಂಡಿದ್ದೆ ಅದ್ರಲ್ಲಿ ನನಗೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಜಿ ಎಸ್ ಟಿ ಮತ್ತೆ ಕಸ್ಟಮ್ಸ್ ಸಿಕ್ಕಿತ್ತು ಆದರೆ ಐ ವಾಂಟೆಡ್ ಟು ಫಿನಿಷ್ ವಾಟ್ ಐ ಹ್ಯಾಡ್ ಸ್ಟಾರ್ಟೆಡ್ ಅಂದರೆ ನನಗೆ ಐ ಎಸ್ ಅಥವಾ ಐ ಐ ಎಫ್ ಎಸ್ ಬೇಕೇ ಬೇಕಿತ್ತು ಸೊ ಅದಕ್ಕೆ ನಾನು ಇಂಪ್ರೂವ್ ಮಾಡಿ ಈಗ ನನಗೆ ಮೋಸ್ಟ್ ಲೈಕ್ಲಿ ಫಾರಿನ್ ಸರ್ವಿಸ್ ಸಿಗ್ಬೋದು ಹಾಗೆ ಸೊ ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್ ವಾಟ್ ಐ ಓಕೆ ಸೊ ನಿಮ್ಮ ಯಾವ್ದು ಎಕ್ಸ್ಪೆಕ್ಟ್ ಮಾಡಿದೀವೋ ಅದಕ್ಕೋಸ್ಕರ ಈಗ ಈಗ ಮತ್ತೆ ಪುನಃ ಬಹಳ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಅಥವಾ ಈಗ ನೀವೇನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರ ಅಥವಾ ಎಕನಾಮಿಕ್ಸ್ ಬಗ್ಗೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ ಕೇಳುದು ಈ ತರದ ಎಕ್ಸಾಮ್ ವಿಷಯಕ್ಕೆ ಬಂದಾಗ ಇತಿಹಾಸ ಭೂಗಳ ಜೊತೆ ಎಕನಾಮಿಕ್ಸ್ ಬಗ್ಗೆ ತುಂಬಾ ದೊಡ್ಡ ಮಟ್ಟದ ನಾಲೆಜ್ ಇರಬೇಕಾಗತ್ತಾ ಅಂತ ಈಗ ನೀ ಎಕ್ಸಾಮ್ ಬರಿಬೇಕಾದ್ರೆ ನೀವು ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಂದ್ರೆ ಪ್ಯಾಟರ್ನ್ ನೋಡಬೇಕು ಪ್ಯಾಟರ್ನ್ ನೋಡಿದ್ಮೇಲೆ ಸಿಲೆಬಸ್ ನೋಡಬೇಕು ಇದು ಜನರಲ್ ಈಗ ಹಿಸ್ಟ್ರಿ ಜೋಗ್ರಫಿ ಇಕಾನಮಿಕ್ಸ್ ಪಾಲಿಟಿ ಎನ್ವೈರ್ಮೆಂಟ್ ಎಲ್ಲ ನಾನು ಹೇಳಿದ್ದಲ್ಲ ನಿಮಗೆ ಅದೆಲ್ಲ ವೆರಿ ಬೇಸಿಕ್ ಥಿಂಗ್ಸ್ ಅವರು ಕೇಳ್ತಾರೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಅದು ನೀವು ನ್ಯೂಸ್ ಪೇಪರ್ ಮತ್ತು ಕಾಮನ್ ಎಲ್ಲ ಓದಿ ಜ್ಞಾನ ತಗೊಳ್ಬೋದು ಈಗ ನೀವು ಒನ್ಸ್ ಒನ್ಸ್ ಯು ಗೆಟ್ ಇನ್ ಟು ದ ಸರ್ವಿಸ್ ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಉಂಟು ಈಗ ನಾನು ಇಂಡಿಯನ್ ರೆವೆನ್ಯೂ ಸರ್ವಿಸಲ್ಲಿ ಆಗಿ ಕೆಲಸ ಮಾಡ್ತಿದ್ದೇನೆ ಅಂದರೆ ನಮಗೆ ಟ್ರೈನಿಂಗ್ ಪೀರಿಯಡ್ ಅದು ಫಾರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅದರಲ್ಲಿ ನಮಗೆ ಕಸ್ಟಮ್ಸ್ ಆ್ಯಕ್ಟ್

ಸರ್ ಇದು ಈ ವಿಷಯದಲ್ಲಿ ಎಜುಕೇಶನ್ ಅಂದ್ರೆ ನಾರ್ಮಲ್ ನೀವು ಆಗಾಗ ಟೀನಾ ಅವರ ಎಕ್ಸಾಂಪಲ್ ಪಿ ಯು ಸಿ ಆದ ತಕ್ಷಣ ಎಂಟರ್ ಆದ್ರೂ ಅಂತ ಇದಕ್ಕೆ ಇಂತಿಷ್ಟು ಎಜುಕೇಶನ್ ಆಗಿರ್ಬೇಕು ಅನ್ನುವಂತ ಯಾವ ಇದಿಲ್ವಾ ಅದಕ್ಕೆ ಏಜ್ ಲಿಮಿಟ್ ಬೇರೆ ಇರುತ್ತೆ ಸ್ಟಾರ್ಟಿಂಗ್ ಏಜ್ ಲಿಮಿಟ್ ಟ್ವೆಂಟಿ ಒನ್ ಇಯರ್ಸ್ ಆಗಿರ್ಬೇಕು ಅವರಿಗೆ ಗ್ರ್ಯಾಟ್ ಆಗಿರ್ಬೇಕು ಬಟ್ ಅಪರ್ ಲಿಮಿಟ್ ಜನರಲ್ ಮೆರಿಟ್ ಅವರಿಗೆ ಮೂವತ್ತೆರಡು ವರ್ಷದವರೆಗೆ ಕೊಡಬಹುದು ಪ್ಲಸ್ ಪ್ರತಿಯೊಬ್ಬರಿಗೂ ಆರು ಅಟೆಂಪ್ಟ್ ಇರ್ತದೆ ಕೊಡ್ಲಿಕ್ಕೆ ಜನರಲ್ ಮೆರಿಟ್ ಜನರಲ್ ಲಿಮಿಟ್ ಅದೇ ಬ್ಯಾಕ್ವರ್ಡ್ ಸೆಕ್ಷನ್ ಒ ಬಿ ಸಿ ಆದ್ರೆ ನಿಮ್ಗೆ ಮೂವತ್ತೈದು ವರ್ಷ ಪ್ಲಸ್ ಒಂಬತ್ತು ಅಟೆಂಪ್ಟ್ ಇರ್ತದೆ ಅದೇ ಎಸ್ ಸಿ ಕೆಟಗರಿ ಇನ್ನೂ ರಿಲ್ಯಾಕ್ಸೇಷನ್ ಆ ಟೈಪ್ ಇದ್ದೇ ಇರ್ತದೆ ಸೊ ಇನ್ ದಾಟ್ ವೇ ನಮ್ಗೆ ಆರ್ ಅಟೆಂಪ್ಟ್ ಇರ್ತದೆ ಅವ್ರಿಗೆ ಒಂಬತ್ತು ಅಟೆಂಪ್ಟ್ ಇರ್ತದೆ ಆ ಟೈಪ್ ಇದ್ದಾಗ ನಾವು ತನಕ ಟ್ರೈ ಅಂತ ಈ ವಿಷಯದಲ್ಲಿ ಸರ್ ಯಾರಾದ್ರೂ ಎಕ್ಸಾಮ್ಸ್ ಬರ್ದು ಕೂಡ ತುಂಬಾ ಇದ್ರಲ್ಲಿ ಅಂದ್ರೆ ತುಂಬಾ ಡಿಪ್ರೆಸ್ ಆಗಿ ಇಲ್ಲ ಆಗೋದೇ ಇಲ್ಲ ಅನ್ನುವಂತಹ ಕೂಡ ಹೋಗಿ ಮತ್ತೆ ಪುನಃ ಎಕ್ಸಾಮ್ ಎಂಟರ್ ಆಗಿ ಪಾಸ್ ಆದವ್ರು ಬಹಳ ಆ ತರದ ಕೇಸಸ್ ಗಳು ಐ ಎಸ್ ಫೀಲ್ಡ್ ಅಲ್ಲಿ ತುಂಬಾ ಇರ್ತದೆ ಅಂತ ಕೇಳಿದಿವೆಚೆಗೆ ಭೂಷಣ್ ಅವ್ರ ರವಿ ಚೆನ್ನಣನ್ ಇಂಟರ್ವ್ಯೂಸ್ ಗಳಲ್ಲಿ ನೋಡುವಾಗ ಅವ್ರು ಕೂಡ ಹೇಳ್ತಾರೆ ತುಂಬಾ ಇಲ್ಲ ಸಾಧ್ಯನೇ ಇಲ್ಲ ಎಕ್ಸಾಮ್ ಎಕ್ಸಾಮ್ ಅಂತ ಅಂದುಕೊಂಡ ಮೇಲೆ ಕೂಡ ಮತ್ತೆ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಆ ಥರದ ಕೇಸಸ್ ಯಾವ್ದಾದ್ರು ನೀವು ನೋಡಿ ಹೌದು ನಾನು ತುಂಬಾ ಕೇಸಸ್ ನೋಡಿದ್ದೇನೆ ಕೆಲವು ಜನರು ಸಿಕ್ಸ್ ಅಟೆಂಪ್ಟಲ್ಲಿ ಕೂಡ ಐ ಎ ಎಸ್ ತಗೊಂಡಿದ್ದಾರೆ ನಾನು ನೋಡಿದ್ದೇನೆ ಓಕೆ ಸೊ ಇಟ್ ಇಸ್ ಅಂದ್ರೆ ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಅದೆಲ್ಲ ಮ್ಯಾಟರ್ ಮಾಡೋದಿಲ್ಲ ತುಂಬಾ ನಿಮ್ಮ ಲ್ಯಾಂಗ್ವೇಜ್ ಬ್ಯಾಕ್ ನಿಮ್ಮ ರೂರಲ್ ಬ್ಯಾಕ್ ನಿಮ್ಮ ಎಜುಕೇಷನ್ ಬ್ಯಾಕ್ ತುಂಬಾ ಮ್ಯಾಟರ್ ಮಾಡೋದಿಲ್ಲ ಯು ಪಿ ಎಸ್ ಸಿ ಓನ್ಲಿ ಆಸ್ ಫಾರ್ ಯು ಟು ಹ್ಯಾವ್ ಅ ಬೇಸಿಕ್ ಡಿಗ್ರಿ ಯು ಹ್ಯಾವ್ ಟು ಕ್ರಾಸ್ ದಿ ಏಜ್ ಲಿಮಿಟ್

ಈ ಪರೀಕ್ಷೆಗೆ ಹೇಳೋದಾದರೆ ಅದಕ್ಕೆ ಗೈಡೆನ್ಸ್ಗಿಂತ ಜಾಸ್ತಿ ನಮಗೆ ಮಿಸ್ ಗೈಡೆನ್ಸ್ ಜಾಸ್ತಿ ಸಿಗ್ತದೆ ಕೆಲವರು ಆ ಥರ ಮಾಡು ಈ ಥರ ಪಾಸಾಗ್ತೀ ಅಂತ ಅಂದರೆ ಈ ಎಕ್ಸಾಮ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಬೇರೆ ಈಗ ನಾವು ಪಿ ಯು ಸಿ ಎಕ್ಸಾಮ್ ತೊಗೊಳ್ಬೋದು ನಾನೀಗ ಪಿ ಯು ಸಿ ಬರೀತೇನೆ ನನಗೆ ಮಾರ್ಕ್ಸ್ ಬರ್ತದೆ ಈ ಮಾರ್ಕ್ಸ್ ನನಗೆ ಬಂದಾಗ ಸಾಕಾಗಲಿಲ್ಲ ಅನ್ಸಿದ್ರೆ ನಾನು ರಿವ್ಯಾಲ್ಯೇಷನ್ ಹಾಕ್ಬೋದು ಇಲ್ಲ ಪೇಪರ್ ಜೆರಾಕ್ಸ್ ಕಾಪಿ ತಗೊಳ್ಬೋದು ಅದೇ ಯು ಪಿ ಎಸ್ ಸಿ ಇಲ್ಲಾದ್ರೆ ಅದು ಯಾವ್ದು ನಮಗೆ ಚಾಯ್ಸಸ್ ಇರೋದಿಲ್ಲ ಸೊ ಅದಕ್ಕೆ ಈಗ ನಾನು ಮುಂದೆ ಕೂತಿಯೇ ಈ ಎಕ್ಸಾಮ್ ಬರ್ ಪಾಸ್ ಆಗಿ ಬಂದು ಕೂತಿಯೇ ಬಟ್ ನನಗೆ ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಯಾವ್ದಕ್ಕೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದಾರೆ ಗೊತ್ತಿಲ್ಲ ಸೊ ಆ ಟೈಪಲ್ಲಿ ಅಲ್ಲಿ ಈಲ್ದೇ ಇರೋದಕ್ಕೆ ಈ ನನಗೆ ಯಾವ್ದು ಒಳ್ಳೇದಾಗಿದೆ ಯಾವ್ದು ಕೆಟ್ಟದಾಗ ಗೊತ್ತೇ ಇಲ್ದಿರೋದಕ್ಕೆ ನಾನೀಗ ಹೇಳ್ತೇನೆ ಈ ಕ್ವಶನ್ ಹೀಗೆ ಬರ್ತದೆ ಯೂಸ್ ಆಯ್ತು ಇದಕ್ಕೆ ಹೀಗೆ ಬರ್ತದೆ ಇದಕ್ಕೆ ಆಯ್ತು ಅಂತ ಅದರಲ್ಲಿ ಯಾವುದಕ್ಕೆ ಯೂಸ್ ಆಯ್ತು ಯಾವುದಕ್ಕೆ ಕ್ಯೂಸ್ ಆಗಲಿಲ್ಲ ಅಂತ ಗೊತ್ತಾಗೋದಿಲ್ಲ ಈ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋದಕ್ಕೆ ಎಕ್ಸಾಮ್ ಸ್ವಲ್ಪ ಕಷ್ಟ ಆಗ್ತದೆ ಸೊ ಇದಕ್ಕೀಗ ಗೈಡೆನ್ಸ್ ಕಿಂತ ಜಾಸ್ತಿ ಮಿಸ್ ಪ್ಲಸ್ ಇನ್ನೊಂದೇನಂದ್ರೆ ನಾವು ಈ ಬುಕ್ ಇದ್ರಲ್ಲಿ ಏನು ಓದ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ಏನು ಓದಬಾರ್ದು ಅಂತ ತಿಳ್ಕೊಳ್ಬೇಕು ಎಸ್ಪೆಷಲಿ ಯಾಕಂದ್ರೆ ಈಗ ಇಂಟರ್ನೆಟ್ ಬಂದಿದೆ ಸುಮಾರು ಬುಕ್ಸ್ ಬಂದಿದೆ ನಮಗೆ ಲಕ್ಷ ಲಕ್ಷ ಬುಕ್ ಸಿಗ್ತದೆ ಯಾವ್ದ್ ಬೇಕಾದ್ರೆ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದೇ ಟಾಪಿಕ್ ಈಗ ಜಿ ಎಸ್ ಟಿ ಅಂದ್ರೆ ನಮಗೆ ನೂರು ಡಾಕ್ಯುಮೆಂಟ್ ಸಿಗ್ತದೆ ಅದ್ರ ಜಿ ಎಸ್ ಟಿ ಬಗ್ಗೆ ಯಾವ್ದು ಓದಬೇಕು ಯಾವ್ದು ಬಿಡ್ಬೇಕು ಅಂತ ನಾವು ತಿಳ್ಕೊಳ್ಬೇಕು ಯಾವ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ಯಾವ್ದು ನೆನ್ಪಿಟ್ಕೊಳ್ಬಾರ್ದು ಅಂತ ಪ್ಲಸ್ ನ್ಯೂಸ್ ಪೇಪರ್ ಈಗ ಹಿಡ್ಕೊಂಡ್ರೆ ಒಂದು ಪೇಪರ್ ಸ್ಟಾರ್ಟಿಂಗ್ ಅಲ್ಲಿ ಹಿಂದೂ ಹಿಂದೂ ನ್ಯೂಸ್ ಪೇಪರ್ ಎಲ್ಲ ಯೂಸ್ ಫಾಲೋ ಮಾಡೋದು ಓದ್ಬೇಕಾ ಸ್ಟಾರ್ಟಿಂಗ್ ನಾಲ್ಕನಾ ಗಂಟೆ ಓದ್ತಿದ್ವಿ ನಾವು ಪೇಪರ್ನ ನಾಲ್ಕು ಗಂಟೆ ಪೇಪರ್ ಓದೋದನ್ನ ಕಡಿಮೆ ಮಾಡಿ ಒಂದೂವರೆ ಗಂಟೆ ಅಟ್ಲೀಸ್ಟ್ ಪೇಪರ್ ಓದ್ಲೇಬೇಕಾಗ್ತದೆ ಸೊ ಅದನ್ನ ಹೇಗೆ ಅದ್ರಲ್ಲಿ ಯಾವ ಪಾಯಿಂಟ್ ಅನ್ನ ನಾವು ನೆನಪಿಟ್ಕೊಳ್ಬೇಕು ಯಾವ ಪಾಯಿಂಟ್ ಅನ್ನು ಓದಬಾರ್ದು ಹಿಂದೂಲಿ ಪೊಲಿಟಿಕಲ್ ನ್ಯೂಸ್ ಪ್ಲಸ್ ಕ್ರೈಮ್ ನ್ಯೂಸ್ ಎಲ್ಲ ಬೇಕಾಗೋದಿಲ್ಲ ಎಕ್ಸಾಮಿಗೆ ಸೊ ಅದನ್ನೆಲ್ಲ ಬಿಟ್ಟು ಯಾವ್ದು ಓದಬೇಕು ಯಾವ್ದು ಬಿಡಬಾರ್ದು ಅಂತ ತಿಳ್ಕೊಳ್ಳೋದೇ ಕಲೆ ಈ ಎಕ್ಸಾಮಿಗೆ ಅದನ್ನ ಅದನ್ನ ಓದ್ತಾ ಓದ್ತಾ ನೀವು ಅದನ್ನ ಹೇಗೆ ಡಿಸೈಡ್ ಮಾಡ್ಕೊಳ್ತಿದ್ದೀರಾ ಸರೋ ಇಲ್ಲ ಇದು ನನಗೆ ಅಗತ್ಯ ಇಲ್ಲ ಇದು ನನಗೆ ಅಗತ್ಯ ಅಂತ ಅದನ್ನ ಹೇಗೆ ನಾವು ಡಿಸೈಡ್ ಮಾಡ್ಬೋದು ಅಂತ ಫಸ್ಟ್ ಗೆ ನಾವು ಯಾವ್ದೇ ಬುಕ್ ಓಪನ್ ಮಾಡಿ ಓದುವ ಮುಂಚೆ ಸಿಲೆಬಸ್ ಕಾಪಿನ ಒಂದು ಪ್ರಿಂಟ್ಔಟ್ ಇಟ್ಕೊಂಡು ನಾವು ಕೂತುಗಳ ಜಾಗದಲ್ಲಿ ಇಟ್ಕೊಂಡಿರ್ಬೇಕು ಸೊ ಈಗ ಸಪೋಸ್ ನಾನು ಈಗ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪ್ವಾಲಿಟಿ ಸಿಲೆಬಸ್ ಲೈನ್ ಅನ್ನ ಬಯ್ಟು ಫಸ್ಟಿಗೆ ಅದಾದ್ಮೇಲೆ ನೆಕ್ಸ್ಟ್ ಹಳೆ ಕ್ವಶನ್ ಪೇಪರ್ ತೆಗಿಬೇಕು ಹಳೆ ಕ್ವಶನ್ ಪೇಪರ್ ಅಲ್ಲಿ ಯಾವ ಯಾವ ತರ ಕ್ವಶನ್ ಕೇಳಿದಾರೆ ಅಂತ ನೋಡಬೇಕು ಸೊ ನಮಗೆ ಇದು ಮತ್ತೆ ಇದು ನೋಡಿದಾಗ ಯಾವ ತರ ಓದಬೇಕು ಯಾವ್ದು ಓದಬಾರ್ದು ಗೊತ್ತಾಗ್ತದೆ ಆಮೇಲೆ ಪುಸ್ತಕ ಅಥವಾ ನ್ಯೂಸ್ ಪೇಪರ್ ಓಪನ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಸೊ ಈ ನ್ಯೂಸ್ ಇಂಪಾರ್ಟೆಂಟ್ ಗೆ ಈ ನ್ಯೂಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಸೊ ಪ್ರಿಪ್ರೇಷನ್ ಮಾಡೋ ಮುಂಚೆ ನಾವು ಸಿಲೆಬಸ್ ಪ್ಲಸ್ ಕ್ವಶನ್ ಪೇಪರ್ಸ್ ಎರಡು ಮುಗಿಸ್ಕೊಂಡ್ಮೇಲೆ ಪ್ರಿಪ್ರೇಷನ್ ಇಂಟರ್ವ್ಯೂ ಒಳ್ಳೇದು ಅವ್ರು ಹೇಳಿದಾಗೆ ಮಿಸ್ ಗೈಡ್ ತುಂಬಾ ಜನ ಮಾಡ್ತಾರೆ ಅಂತ ಸೊ ನಿಮ್ಗೆ ಯಾರಾದರೂ ಆ ಥರದ ಮಿಸ್ ಗೈಡ್ ಮಾಡಿದಾರಾ ಸೊ ಅದರಿಂದ ಕನ್ಫ್ಯೂಷನ್ ಏನಾಗಿ ಆಗಿದ್ದಿದೆಯಾ ನಿಮಗೆ ಅಂತ ಇಲ್ಲ ನಮಗೆ ಅಂದ್ರೆ ಯಾರು ಇಂಟೆನ್ಷನಲಿ ಹಾಗೆ ಮಿಸ್ ಗೈಡ್ ಮಾಡಲಿಲ್ಲ ನಾನು ಜಾಸ್ತಿ ಜನರಿಗೆ ಜನ್ರತ್ರ ಹತ್ರ ಕೂಡ ಹೋಗಲಿಲ್ಲ ಸೊ ನಂದು ಬಿಕಾಸ್ ಆಫ್ ಮೈ ಓನ್ ಡೆಫಿಷಿಯನ್ಸೀಸ್ ಐ ಟುಕ್ ಸೋ ಲಾಂಗ್ ಟು ಕ್ಲಿಯರ್ ದಿ ಎಕ್ಸಾಮ್ ಅಂತ ನಾನು ದಟ್ ಇಸ್ ಮೈ ಬಿಲೀಫ್ ಸೊ ಅದೇ ಅಷ್ಟೇ ಓಕೆ ಅಂದ್ರೆ ನೀವು ನಿಮಗೇನೆ ಅನ್ನಿಸ್ತಾ ಇತ್ತು ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ಅಂದರೆ ನಾನೇ ಎಣಿಸಿದ್ದು ನಾನೇ ಮಾಡ್ತೇನೆ ನನಗೆ ಆಗ್ತದೆ ಅಂತ ನಾನೇ ಹೋಗಿ ಹೋಗಿದ್ದೆ ಐ ದಟ್ ವಾಸ್ ಮೈ ಡ್ರಾಬ್ಯಾಕ್ ಅಂದರೆ ನಾನು ಜಾಸ್ತಿ ಜನರ ಹತ್ರ ಮಾತಾಡಲಿಲ್ಲ ಸೊ ಇಟ್ ವರ್ಕ್ ಬೋತ್ ವೇಸ್ ಹೆಂಗೆ ನಾನು ಮಿಸ್ಗೈಡೆಡ್ ಕೂಡ ಆಗಲಿಲ್ಲ ಸರಿ ಗೈಡ್ ಕೂಡ ಓಕೆ ಆ ತರದ ಎರಡು ಚಾನ್ಸಸ್ಗಳು ಇದೆ ಅಂತ ಸರ್ ಈ ವಿಷಯದಲ್ಲಿ ನಾವು ಬಹಳ ಸಲ ಅಂದ್ಕೊಳ್ತೇವೆ ಎಲ್ಲೋ ಒಂದು ಕಡೆ ಬ ನಮಗೆ ಮಿಸ್ಗೈಡ್ ಮಾಡುವವರಿಗಿಂತ ಜಾಸ್ತಿ ನಾವು ಅನ್ಕೊಂಡಿರ್ತೇವೆ ಅವ್ರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಸೊ ಅದು ಮಿಸ್ಗೈಡಾ ಗೈಡ್ ಅನ್ನೋದು ನಮಗೇನೆ ಗೊತ್ತಿರೋದಿಲ್ಲ ಸೊ ಅದು ಹೇಗೆ ನೀವೇ ಹೇಗೆ ಅರ್ಥ ಮಾಡ್ಕೊಂಡಿದ್ದು ಮಿಸ್ಗೈಡ್ ಇದಲ್ಲ ಅಂತ ಅಂದರೆ ಇವಾಗ ಈಗ ಮಿಸ್ ಗೈಡ್ ಮಾಡೋರು ಬೇಕಂತ ಮಿಸ್ ಗೈಡ್ ಮಾಡೋದು ಇಂಟೆನ್ಷನಲಿ ಯಾರು ಮಾಡಿರೋದಿಲ್ಲ ಒಳ್ಳೆದಕ್ಕೆ ಹೇಳಿದ್ರು ಅವರ ಪ್ರಕಾರ ಇದು ಕರೆಕ್ಟ್ ಅಂತ ಬಟ್ ಎಕ್ಸಾಮ್ ಗೆ ಅದು ಬೇಕಾಗೋದಿಲ್ಲ ಈಗ ಸಪೋಸ್ ಈಗ ನೀವು ಈಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ 90% ಆಫ್ the ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಅವರದೇ ಮೆಟೀರಿಯಲ್ಸ್ ಅಂತ ಕೊಡ್ತಾರೆ ಯಾರು NCERT ಪುಸ್ತಕ CBSE ಇಟ್ನಲ್ಲಿ ನಮ್ಮ ಹೈ ಸ್ಕೂಲ್ ಪುಸ್ತಕ ಓದಿ ಅಂತ ಯಾರು ಹೇಳೋದಿಲ್ಲ ಅವರದು ಹೈಫೈ ಪುಸ್ತಕ ಇರ್ತದೆ ಹೈಫೈ ವರ್ಡ್ ಇರ್ತದೆ ಅದು ಅರ್ಥ ಆಗೋದಿಲ್ಲ ನಾವು ಅದನ್ನ ಅವರು ಹೇಳಿದ್ರು ಅಂತ ಓದ್ತೇವೆ ಬಟ್ ಅದನ್ನು ಓದಿದಾಗ ಆಮೇಲೆ ನಮ್ಗೆ ಗೊತ್ತಾಗ್ತದೆ ಅದಕ್ಕಿಂತ ಸಿಂಪಲ್ ಅಲ್ಲಿ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸಿ ಬಿ ಎಸ್ ಇ ನಮ್ಮ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿರ್ತವೆ ಅಂತ ಸೊ ಅದನ್ನ ನಾವು ಬೇಗ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಂಟರ್ನೆಟ್ ಅಲ್ಲಿ ಟಾಪರ್ ಸ್ಟ್ರಾಟಜಿಸ್ ಅಂತ ಹೊಡೆದ್ರೆ ಎಲ್ಲ ಟಾಪರ್ಗಳು ಅವರ ಸ್ಟ್ರಾಟಜೀಸ್ ಹಾಕಿರ್ತಾರೆ ಅವ್ರೆಲ್ಲೆಲ್ಲಿ ಅಡ್ಡ ಬಿದ್ರು ಅವ್ರ ಎಲ್ಲಿ ಬುದ್ಧಿ ಕಲ್ತ್ರು ಅಂತ ಸೊ ನಾವು ಅವ್ರ ಬುದ್ಧಿ ಕಲ್ತದ ನಾವು ತಗೊಂಡು ನಾವು ಅವ್ರು ಮಾಡದೆ ಇರೋ ತಪ್ಪ ನಾವು ತಪ್ಪು ಮಾಡಿದೆ ನಾವು ಆ ಟೈಪ್ ಅಲ್ಲಿ ಹೋಗ್ಬೇಕಾಗ್ಬೋದು ಸೊ ಇನ್ ಟಾಪರ್ ಸ್ಟ್ರಾಟಜಿಗಳು ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗ್ತಾ ಇರ್ತದೆ ಅದನ್ನು ಒಂಟೆ ಮೋಟಿವೇಷನ್ ಸಿಕ್ತಾ ಇರ್ತದೆ ಅದನ್ನು ಓದಿದಾಗ ಸೊ ಅದನ್ನು ವಾರಕ್ಕೆ ಒಂದ್ಸಲ ಇಲ್ಲ ತಿಂಗಳಿಗೆ ಒಂದ್ಸಲಿ ಅದನ್ನ ಓದ್ತಾ ಇದ್ದಾಗ ಯಾರು ತರ ಒಬ್ಬೊಬ್ರು ಈಗ ನೂರಕ್ಕೆ ನೂರ ಇನ್ನೂರು ಸಿಗ್ತದೆ ಅದರಲ್ಲಿ ಒಬ್ಬೊಬ್ರು ಒಂದೊಂದ್ಸಲಿ ಓದ್ತಿದ್ದಾಗ ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತದೆ ಕ್ಲಿಯರ್ ಆಗಿ ಓಕೆ ಸರ್ ನೀವು ಆಗ ಹೇಳ್ತಾ ಇದ್ರಿ ಏನು ನಾನು ಟ್ರಿಕ್ನ ಯೂಸ್ ಮಾಡ್ಕೊಂಡೆ ಫಾರ್ಮುಲಾ ಮಾಡ್ಕೊಂಡೆ ಎಲ್ಲಿ ನನಗೆ ಫಸ್ಟ್ ಟೈಮ್ ನಂಗೆ ಎಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂತು ಅನ್ನೋದಕ್ಕೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಅವ್ರು ಹೇಳಿದ್ರದ್ದು ಗೊತ್ತಾಗೋದಿಲ್ಲ ಅಂತ ಸೊ ನೀವು ಹೇಗೆ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅದನ್ನು ಸೊ ನಾನು ಫೋರ್ ಇದು ನನ್ನ ಫೋರ್ತ್ ಅಟೆಂಪ್ಟ್ ಅಂದರೆ ನಾನು ನಾಲ್ಕು ಸತಿ ಎಕ್ಸಾಮ್ ಬರ್ದಿದ್ದೇನೆ ಫೋರ್ ಇಯರ್ಸ್ ಸೊ ಫಸ್ಟ್ ಅಲ್ಲಿ ನಂದು ಕ್ಲಿಯರ್ ಆಗಲಿಲ್ಲ ಸೆಕೆಂಡ್ ಎಟೆಂಟ್ ಅಟೆಂಪ್ಟಲ್ಲಿ ತ್ರೀ ನೈಂಟಿ ಒನ್ ಬಂದಿತ್ತು ಥರ್ಡ್ ಅಲ್ಲಿ ನನ್ನದು ಇಂಟರ್ವ್ಯೂ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿತ್ತು ಫೋರ್ತ್ ಅಲ್ಲಿ ನಂದು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರ್ಯಾಂಕ್ ಬಂದಿದೆ ಸೊ ಪರ್ಸ್ನಲಿ ಅಂದರೆ ನನಗೆ ಥ್ರೂ ಮೈ ಓನ್ ಎಕ್ಸ್ಪೀರಿಯನ್ಸ್ ಐ ರಿಯಲೈಸ್ಡ್ ನಂದು ನನ್ನ ಡ್ರಾಬ್ಯಾಕ್ಸ್ ಮತ್ತು ಅದರಲ್ಲಿ ನಾನು ಫೋಕಸ್ ಮಾಡಿದ್ದು ಹಾಗೆ ಈಗ ನೀವು ಒನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈಗ ನಿಮಗೆ ಮೇನ್ ಎಕ್ಸಾಮಲ್ಲಿ ನೀವು ಅವ್ರು ಹೇಳಿದಾಗೆ ಬರೀಬೇಕು ಆನ್ಸರ್ಸ್ ನಿಮಗೆ ಒಂದು ಕ್ವಶನ್ ಕೊಡ್ತಾರೆ ಎರಡು ಪೇಜ್ ಖಾಲಿ ಇರ್ತದೆ ಅದರಲ್ಲಿ ನೀವು ಆನ್ಸರ್ ಬರೀಬೇಕು ಸೊ ಆ ಆನ್ಸರ್ ಒಳ್ಳೇದಿದ್ದರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತದೆ ಅಷ್ಟೇ ಸೊ ಯು ಹ್ಯಾವ್ ಟು ಏಮ್ ಫಾರ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದ ಮೇನ್ ಎಕ್ಸಾಮ್ ಸೊ ಹೌ ಟು ಡೂ ದ್ಯಾಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಯುವರ್ ಆನ್ಸರ್ ಸೊ ಒನ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ಐ ಡಿಡ್ ದಿಸ್ ಇಯರ್ ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಾಸ್ ಟ್ರೈ ಟು ಇಂಪ್ರೂವ್ ದ್ಯಾಟ್ ಕ್ವಾಲಿಟಿ ಸೊ ಅದರಲ್ಲಿ ನೀವು ಆನ್ಸರ್ ಫಾರ್ಮ್ಯಾಟ್ ಅಂತ ಉಂಟು ಅದು ನೀವು ಡಿಸ್ಕವರ್ ಮಾಡಿ ಆ ಟೈಪ್ ಆನ್ಸರ್ ಪ್ರಾಕ್ಟೀಸ್ ಮಾಡಿ ಟೆಸ್ಟ್ ಸೀರೀಸ್ ಎಲ್ಲ ಜಾಯ್ನ್ ಆಗಿ ನೀವು ಅದು ಹಾಗೆ ಆನ್ಸರ್ ಬರೀಬಹುದು ಎಕ್ಸಾಮ್ ಅಲ್ಲಿ ಅದೇ ನಾನು ಮಾಡಿದ್ದು ಡಿಫ್ರೆಂಟ್ ಸರ್ ಇಂಟರ್ವ್ಯೂಸ್ ಅಲ್ಲಿ ಬಹಳ ಜನಕ್ಕೆ ಭಯ ಇರೋದೇ ಅಲ್ಲಿ ಯಾಕೆ ನಮ್ಮ ಆಟಿಟ್ಯೂಡ್ ಬಗ್ಗೆ ಚೆಕ್ ಮಾಡ್ತಾರೆ ನಾವೇನೋ ಅನ್ಕೊಂಡಿರ್ತೇವೆ ಅವ್ರು ಕೇಳೋ ಕ್ವಶನ್ಗೆ ಇನ್ನೇನೋ ಅದು ಆನ್ಸರ್ ಆಗಿರುತ್ತೆ ನಮ್ಮ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಗಳು ಕೂಡ ಅಲ್ಲಿ ತುಂಬ ಕೌಂಟ್ ಆಗುತ್ತೆ ಕೂತ್ಕೊಳ್ಳೋ ಸ್ಟೈಲ್ ಪ್ರತಿಯೊಂದು ಕೌಂಟ್ ಆಗುತ್ತೆ ಅಂತ ಸೊ ಅದು ನಿಜ ಹೇಗಿರುತ್ತೆ ಅಲ್ಲಿನ ಸಿಚುವೇಶನ್ ಅಂದ್ರೆ ನಮಗೆ ಅದ್ರ ಬಗ್ಗೆ ನೀವು ಹೇಳಿದಾಗೆ ಅದ್ರ ಬಗ್ಗೆ ಹೂಪ್ಲ ಜಾಸ್ತಿ ಇರ್ತದೆ ಅಯ್ಯೋ ಅವ್ರು ಅದನ್ನ ನೋಡ್ತಾರೆ ಇದನ್ನ ನೋಡ್ತಾರೆ ಅಂತ ಎಲ್ಲ ಟೆನ್ಷನ್ ಕೊಡೋರು ಎಲ್ಲ ಬ್ಯಾಡ್ ಮಾಹಿತಿ ಕೊಡೋದು ಆ್ಯಕ್ಚುಲಿ ಅವ್ರು ತುಂಬಾ ಕಾಡಿಯಲ್ಲಿ ಇರ್ತಾರೆ ಅವರಿಗೆ ಒಂದು ಅರ್ಧ ಗಂಟೆ ಈಗ ನಿಮ್ಮ ನಮ್ಮನ್ನ ನೋಡ್ಕೊಂಡು ಈಸ್ ಅವರ್ ಪರ್ಸ್ನಾಲಿಟಿ ಸೂಟೆಡ್ ಫಾರ್ ಈಗ ಸಿವಿಲ್ ಸರ್ವೆಂಟ್ ಆಗಿ ನಾಳೆ ಇವನು ಬಂದ್ರೆ ಇವನು ಸೊಸೈಟಿಗೆ ಒಳ್ಳೆ ಚೇಂಜಸ್ ಇಲ್ಲೋ ಅಂತ ಜಸ್ಟ್ ಅವ್ರು ಬೇಸಿಕ್ ಚೆಕ್ ಮಾಡ್ಲಿಕ್ಕೆ ಅಷ್ಟೇ ಇರ್ತಾರವ್ರು ನಮ್ಮ ನಾಲೆಜ್ ಇಷ್ಟಿರಬೇಕು ನಮ್ಮ ಒಪಿನಿಯನ್ ಹೀಗಿರಬೇಕು ಅಂತೆಲ್ಲ ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್ ಸೊ ನನಗೆ ಹೋಗ್ತಿದ್ದಂಗೆ ನನಗೆ ಅಲ್ಲಿ ಬಿ ಸಿಕ್ಸ್ ಬೋರ್ಡ್ ಇರ್ತದೆ ಎಲ್ಲರೂ ಫಿಫ್ಟಿ ನಿಯರ್ಲಿ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಅವರ ನಾಲೆಜ್ ಲೆವೆಲ್ ನಾವು ಮುಟ್ಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ನಾಲೆಜ್ ಅನ್ನು ಅವ್ರ ಮುಂದೆ ನಮ್ ಈ ಟೈಪ್ ಅಂಡರ್ಸ್ಟ್ಯಾಂಡಿಂಗನ್ನು ಅವ್ರ ಒಟ್ಟಿಗೆ ಇರಬೇಕಾಗ್ತದೆ ಸೊ ಬೇಸಿಕ್ ಕ್ವಾಲಿಟೀಸ್ ಒಬ್ಬ ಸಿವಿಲ್ ಸರ್ವೆಂಟ್ಗೆ ಹಿ ಮಸ್ಟ್ ಬಿ ಆಪ್ಟಿಮಿಸಮ್ ನಾವು ಇಂಡಿಯಾ ಒಳ್ಳೇದಾಗ್ತದೆ ಎಲ್ಲ ಒಳ್ಳೇದಾಗ್ತದೆ ಅನ್ನೋ ಒಂದು ಅಟಿಟ್ಯೂಡ್ ಇರಬೇಕು ನಮ್ಮ ಒಟ್ಟಿಗೆ ಬಟ್ ಸ್ಟಿಲ್ ನಾವು ತುಂಬಾ ಇದಿರಬಾರ್ದು ಸ್ವಲ್ಪ ರಿಯಲ್ ಇರಬೇಕು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು ಸ್ವಲ್ಪ ಪ್ಲಸ್ ಅವರು ನಮಗೆ ಈಗ ಕೆಲವ್ರು ನಮ್ಮ ಟೆಸ್ಟ್ ಮಾಡ್ಬೇಕಂತಾನೆ ಐದಾರು ಕಷ್ಟ ಕಷ್ಟ ಕ್ವಶನ್ ಕೇಳ್ತಾರೆ ಅವಾಗ ನಾವು ತುಂಬಾ ಕುಬ್ಬಾರ್ದು ಟೆನ್ಷನ್ ಆಗ್ಬಾರ್ದು ಆವಾಗ ನಾವು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅವರಿಗೆ ಸೊ ಇನ್ ದಟ್ ವೇ ಕಾಡಿಯಲ್ಲಿ ಎಕ್ಸ್ಪೀರಿಯನ್ಸ್ ಜಸ್ಟ್ ನಾವು ಮಾತುಕತೆ ಮಾಡಿದಾಗ ಒಂದು ಅರ್ಧ ಗಂಟೆ ಮಾತುಕತೆ ಮಾಡ್ಕೊಂಡು ಬರಬೇಕಾಗ್ತದೆ ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಫೀಲ್ಡ್ಗೆ ಬರುವಂಥವರಿಗೆ ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಷ್ಟೇ ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್ ಓಕೆ ಸೊ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಂದು ಏಮ್ ಏನಂದರೆ ಎಸ್ಪೆಷಲಿ ಸೌತ್ ಕೆನರಾ ಆ್ಯಂಡ್ ಉಡುಪಿ ದೀಸ್ ಆರ್ ದ ಟೂ ರೀಜನ್ಸ್ ನಮಗೆ ಎಜುಕೇಷನಲ್ ಫೀಲ್ಡಲ್ಲಿ ನಾವು ಕಿಂಗ್ಸ್ ಆಫ್ ದಿ ಕರ್ನಾಟಕ ಸೊ ಏನು ಹೇಳ್ತೇನೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ದ ಸೇಮ್ ಇಂಜಿನಿಯರಿಂಗ್ ಡಾಕ್ಟರ್ ಎನಿ ಗ್ರಾಜುಯೇಟ್ ಇದಕ್ಕೆ ಅಟ್ಲೀಸ್ಟ್ ಒನ್ ಆರ್ ಟು ಅಟೆಂಪ್ಸ್ ಕೊಡಲೇಬೇಕು ನೀವು ಕ್ಲಿಯರ್ ಆಗ್ತಿರೋಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಈ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ನಾನು ಮುಂಚೆಲ್ಲ ನ್ಯೂಸ್ ಪೇಪರು ಅಥವಾ ಈ ಬುಕ್ಸು ಇದ್ರ ನಾಲೆಜ್ ಜಾಸ್ತಿ ಓದ್ತಿರ್ಲಿಲ್ಲ ಮುಂಚೆ ಬಟ್ ಈ ಫೀಲ್ಡಿಗೆ ಮೇಲೆ ನಮಗೆ ಎಷ್ಟು ನಾಲೆಜ್ ನಮ್ದು ಇಂಪ್ರೂವ್ ಆಗ್ತದೆ ಅಂದರೆ ನಾವು ಈ ಫೀಲ್ಡಲ್ಲಿ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ಈ ಫೀಲ್ಡಿನಿಂದ ವಾಪಾಸ್ ನಮ್ಮ ಫೀಲ್ಡಿಗೆ ಹೋದ್ರು ಅಲ್ಲೂ ನಾವು ತುಂಬ ಸಕ್ಸಸ್ ಆಗ್ತೇವೆ ಈಗ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಈ ಜಿ ಎಸ್ ಟಿ ಬಗ್ಗೆ ಮೊನ್ನೆ ಅದು ಡಿಮಾನಿಟೈಸೇಷನ್ ಬಗ್ಗೆ ಎಲ್ಲದರ ಬಗ್ಗೆ ನಾಲೆಜ್ ಇರೋದ್ರಿಂದ ವಿ ವಿಲ್ ಬಿ ಎ ಮಚ್ ಮೋರ್ ನಾಲೆಜ್ ಪರ್ಸನ್ಸ್ ಸೊ ನನ್ನ ಮೆಸೇಜ್ ಏನಂದ್ರೆ ಎನಿ ಗ್ರಾಜ್ಯೇಟ್ ಅಟ್ ಲೀಸ್ಟ್ ಒನ್ ಆರ್ ಟು ಅಟೆಂಟ್ಸ್ ಇದು ಕೊಡ್ಲೇಬೇಕು ಅಂತ ನನ್ನ ಆಶೆ ಎಸ್ಪೆಷಲಿ ಯಾಕಂದ್ರೆ ನಮ್ಮ ಸೌತ್ ಕೇಂದ್ರದಿಂದ ಅವ್ರು ಏನಾದ್ರು ಸೀರಿಯಸ್ ಆಗಿ ಚೇಂಜ್ ಆದ್ರೆ ಇದಕ್ಕೆ ವಿ ಕ್ಯಾನ್ ಪ್ರೊಡ್ಯೂಸ್ ಮಾಸ್ ಪ್ರೊಡ್ಯೂಸ್ ಮಾಡ್ಬೋದು ಬೇಕಾರೆ ಐ ಎಸ್ ಆಫೀಸರ್ನ ನಾವು ಇಲ್ಲಿಂದ ಸೊ ದಟ್ ಇಸ್ ಮೈ ಏಮ್ ದಟ್ ಇಲ್ಲಿಂದ ಜಾಸ್ತಿ ಜನ ಇನ್ನೂ ಈ ಫೀಲ್ಡಿಗೆ ಬರಲಿ ಅನ್ನೋದೇ ನನ್ನ ಏಮ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಭವಿಷ್ಯ ಇನ್ನಷ್ಟು ಚೆನ್ನಾಗಿರಲಿ ನಿಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಒಳ್ಳೊಳ್ಳೆ ಕೊಡುಗೆಗಳು ಬರಲಿ ಇನ್ನಷ್ಟು ಒಳ್ಳೆಯ ಸೇವೆಗಳು ಸಿಗ್ಲಿ ಅಂತ ಹಾರೈಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಬಹುಶಃ ಸಮಾಜಕ್ಕೆ ನಾನೇನಾದರೂ ಮಾಡಬೇಕು ಅನ್ನುವಂಥದ್ದೊಂದು ಕಾತುರ ಮತ್ತು ಅಷ್ಟೇ ಬದ್ಧತೆ ಮನುಷ್ಯನಿಗೆ ಇರಬೇಕಾಗ್ತದೆ ಆ ಬದ್ಧತೆ ಇದ್ದಾಗ ಮಾತ್ರ ನಾವು ಸಮಾಜಕ್ಕೆ ಏನಾದರೂ ಕೊಡೋದಕ್ಕೆ ಸಾಧ್ಯ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅಂಥದ್ದೊಂದು ಸಾರ್ಥಕ ಜೀವನವನ್ನು ಕಾಣುವಲ್ಲಿ ಸಮ ಸಾಧನೆಯ ಹಾದಿಯನ್ನು ಹಿಡಿಯುವಲ್ಲಿ ನಿಮ್ಗೆಲ್ರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಹಾರಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ